ಪ್ರೈಸ್ ದಿ ಲಾರ್ಡ್. ಮತ್ತೆ ನಿಮ್ಮೆಲ್ಲರನ್ನು ನೋಡಲಿಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೀನಿ. ನೀವೆಲ್ಲ ಸುರಕ್ಷಿತರಾಗಿದ್ದೀರಾ ಅಂತ ನಾನು ನಂಬಿದ್ದೇನೆ. ಹಲ್ಲೆಲೂಯ. ನಾವು ಬೇಗನೆ ಈ ದಿವಸದ ವಾಕ್ಯಕ್ಕಾಗಿ ನಾವು ಹೋಗೋಣ. ದೇವರು ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಸೊ ವಾಕ್ಯಕ್ಕೆ ಮುಂಚೆ ನಾವು ಕಣ್ಗಳನ್ನು ಮುಚ್ಚಿ ಸ್ವಾಮಿ ನನ್ನೊಟ್ಟಿಗೆ ನೀವು ಮಾತನಾಡು ಅಂತ ನಾವು ಕೇಳೋಣ. ಕರ್ತನೇ, ಈ ಸಮಯದಲ್ಲಿ ರಾಜ್ಯ ಯಾರೆಲ್ಲ ಈ ವಾಕ್ಯವನ್ನು ಕೇಳಿಕ್ಕೆ ಕೂತಿದ್ದಾರೋ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸ್ತಾ ಇದ್ದೀನಿ. ನೀನು ವಿಶೇಷವಾದಂಥ ಕೃಪೆ ದಯ ಅವ್ರ ಮೇಲೆ ಇಲ್ಲಿ ರಾಜ್ಯ. ಅವರೊಟ್ಟಿಗೆ ನೀನು ಮಾತನಾಡು, ನಿನ್ನ ಹೃದಯದ ಮಾತನ್ನು ಅವ್ರಿಗೆ ಬಿಡುಗಡೆ ಮಾಡು. ಕರ್ತನೇ, ಈ ವಾಕ್ಯ ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರಲಿ. ಅವರ ಜೀವಿತದಲ್ಲಿ ಮುಚ್ಚಿರುವ ಬಾಗಿಲುಗಳನ್ನು ತೆರಲಿ. ತಡೆಯಾಗಿರುವ ಆಶೀರ್ವಾದ ಅದ್ಭುತಗಳು ಬಿಡುಗಡೆ ಆಗುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ ರಾಜ್ಯ. ಕರ್ತನೇ, ನೀನು ಮಾಡು ಸ್ವಾಮಿ. ಅದೇ ರೀತಿಯಾಗಿ ವಾಕ್ಯವನ್ನು ಕೇಳೋಕ್ಕೆ ಕರ್ತನೇ ಅವರ ಆತ್ಮಿಕ ಕಿವಿಗಳನ್ನು ಆತ್ಮಿಕ ಹೃದಯವನ್ನು ತೆರೆಪಡಿಸು ರಾಜ್ಯ. ಇದನ್ನು ಕೇಳಬೇಕಾದ್ರೆ ಅವ್ರಿಗಿರುವಂಥ ಎಲ್ಲ ಅಡ ತಡೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿತಾ ಇದ್ದೀನಿ. ಅವರ ಆಲೋಚನೆಗಳನ್ನು ಆ ಕಡೆ ಈ ಕಡೆ ಸೆಳೆದಾಡುವ ದುರಾತ್ಮನ ಕಾರ್ಯಗಳನ್ನು ಬಂಧಿಸ್ತಾ ಇದ್ದೀನಿ. ಕರ್ತನೇ, ಪವಿತ್ರಾತ್ಮರೇ ಅವ್ರನ್ನ ಆಳವಾಗಿ ಕರ್ಕೊಂಡೋಳಪ್ಪ. ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಕೃಪೆ ಅವ್ರಿಗೆ ಕೊಡು. ನಿನಗೆ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಆಮೆನ್. ಹಲ್ಲೆಲೂಯ. ಸೊ ಪ್ರಿಯ ಸಹೋದರ ಸಹೋದರರೇ, ಈ ದಿವಸದ ಒಂದು ವಾಕ್ಯ ತಗ್ಗಿಸಿಕೊಳ್ಳುವುದು, ತಗ್ಗಿ ನಡೆಯುವುದು, ಒಳಗಾಗುವುದು. ಹಲ್ಲೆಲೂಯ. ಈ ತಗ್ಗಿ ನಡೆಯೋದಂದರೆ ಅದಕ್ಕೆ ಅರ್ಥ ಏನಾಗತ್ತಂದರೆ ನಾವು ವಿಧೇಯತೆಯಲ್ಲಿರೋದು, ದೇವ್ರಿಗೆ ಬೇಕಾಗಿರೋಂಗೆ ನಡೆಯೋದು, ಆತನ ಮಾರ್ಗದಲ್ಲಿ ಹೋಗೋದು, ಅವರ ಇಷ್ಟಾರ್ಥಗಳನ್ನು ಮಾಡುವುದು. ಹಲ್ಲೆಲೂಯ. ಇವೆಲ್ಲ ಬರ್ತದೆ. ಸೊ ನಾವು ಇವತ್ತು ತಗ್ಗಿಸುವಿಕೆ, ತಗ್ಗಿ ನಡೆಯೋದು ಬಗ್ಗೆ, ಒಳಗಾಗೋದು ಬಗ್ಗೆ. ಹಲ್ಲೆಲೂಯ. ನಾವು ಅನೇಕ ಸತಿ ನಾವು ಅಂದ್ಕೊಳ್ತೀವಿ ನಾವು ತಗ್ಗಿ ನಡೀತಾ ಇದ್ದೀವಿ ಅಂತ ನಮ್ಮ ಮನಸ್ಸಲ್ಲಿ, ಆದರೆ ನಿಜವಾಗ್ಲೂ ಇಲ್ಲ ಪ್ರಿಯ ಸಹೋದರ ಸಹೋದರ. ಎಷ್ಟೋ ವಿಷಯಗಳಲ್ಲಿ ನಾವು ತಗ್ಗಿಸ್ಕೊತ ಇಲ್ಲ. ಎಷ್ಟೋ ವಿಷಯಗಳಲ್ಲಿ ನಾವು ನಮ್ಮ ದೇವ್ರಿಗಾಗಲಿ, ನಮಗೆ ದೇವರು ಇಟ್ಟಂಥ ಸುಪೀರಿಯರ್ಸ್ಗಾಗಲಿ, ಲೀಡರ್ಸ್ಗಾಗಲಿ, ಪಾಸ್ಟರ್ಸ್ಗಾಗಲಿ ನಾವು ತಗ್ಗಿಸ್ಕೊತ ಇಲ್ಲ, ನಾವು ಒಳಗಾಗ್ತಾ ಇಲ್ಲ. ತಂದೆ ತಾಯಿಗಳಿಗೂ ನಾವು ಒಳಗಾಗ್ತಾ ಇಲ್ಲ. ಹಲ್ಲೆಲೂಯ. ನಮ್ಮಿಷ್ಟ ಬಂದಿದ್ದು ನಾವು ಮಾಡ್ತೀವಿ. ನಮಗೆ ಯಾವುದು ಓಕೆ ಅನ್ಸತ್ತೋ, ನಮಗೆ ಯಾವುದು ಸಮಾಧಾನ ಅನ್ಸತ್ತೋ, ನಮಗೆ ಯಾವುದು ಆಗತ್ತೆ ಅನ್ಸತ್ತೋ ಅದಕ್ಕಷ್ಟೇ ನಾವು ತಗ್ಗಿ ನಡೀತೀವಿ. ಬಟ್ ಯಾವುದಾದ್ರೂ ನಮಗೆ ಆಗದಿರೋ ವಿಷಯಗಳಾದರೆ ನಾವು ತಗ್ಗಿ ನಡೆಯೋಕ್ಕೆ ಹೋಗಲ್ಲ. ಆದರೆ ಇವತ್ತು ನಿಮಗೆ ದೇವರು ತಗ್ಗಿ ನಡೆಯೋದ್ರಿಂದ ನಿಮ್ಗೆ ಏನು ಅಂತ ಹೇಳಿ ಕೆಲವೊಂದು ವಾಕ್ಯಗಳಿಂದ ದೇವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಈಗ ನೀವು ತಗ್ಗಿ ನಡೀದೇ ಇದ್ದರೆ ನಿಮ್ಮಲ್ಲಿ ಸ್ವಭಾವಗಳು ಹೇಗಿರ್ತದೆ, ತಗ್ಗಿ ನಡೀದೇ ಇದ್ದಾಗ ನಿಮ್ಗೆ ಏನಾಗ್ತದೆ, ತಗ್ಗಿ ನಡೆದಾಗ ದೇವ್ರು ನಿಮ್ಗೆ ಏನು ಮಾಡ್ತಾರೆ, ಮೂರು ವಿಷಯಗಳನ್ನು ನಾವು ನೋಡ್ಕೊಳ್ಳೋಣ. ಹಲ್ಲೆಲೂಯ. ಸೊ ಮೊದಲನೇದಾಗಿ ನಾವು ಆದಿಕಾಂಡ 16ನೇ ಅಧ್ಯಾಯದಲ್ಲಿ 1-2 ವಚನವನ್ನು ನೋಡ್ಕೊಳ್ಳೋಣ. ಆದಿಕಾಂಡ 16ನೇ ಅಧ್ಯಾಯ 1-2. ಅಬ್ರಹಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಗರಳೆಂಬ ದಾಸಿ ಇದ್ದಳು. ಹೀಗಿರಳಾಗಿ ಸಾರಾಯಳು ಅಬ್ರಹಾಮನಿಗೆ, ಯಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮೀಪಪಟ್ಟನು. ಅವರು ಒಪ್ಕೊಳ್ತಾರೆ, ಮಕ್ಕಳಿರಲಿಲ್ಲ, ಸೊ ನಾನು ನನ್ನ ದಾಸಿಯಾದಂಥ ಅಗ್ಗರಳನ್ನು ಕೊಡ್ತೀನಿ, ಮದುವೆ ಆಗ ಅವಳ ಮುಖಾಂತರವಾಗಿ ಮಗು ಆಗತ್ತೆ ಅಂತ ಹೇಳಿ. ಸೊ ಆಮೇಲೆ 4ನೇ ವಚನದಿಂದ ನೋಡೋಣ. ಅವನು ಹಗರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸರ ಮಾಡಿದಳು. ಆಗ ಸಾರಾಯಳು ಅಬ್ರಾಹ್ಮನಿಗೆ, ನನ್ನ ಗೋಡು ನಿನಗೆ ತಗಳಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನೆ ಅಷ್ಟೇ, ಅವಳು ತಾನು ಬಸರಾದನೆಂದು ತಿಳಿದು ನನ್ನ ತಾತ್ಸಾರ ಮಾಡುತ್ತಾಳೆ, ನಿನಗೂ ನನಗೂ ಯಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಹ್ಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಸಾರಾಯಳು ಈಗ ಇವಳು ತತ್ಸರದಿಂದ ನೋಡ್ತಾಳೆ, ಕೀಲಾಗಿ ನೋಡ್ತಾಳೆ, ಯಾರನ್ನ, ಸಾರಾಯನ. ಅದಕ್ಕೆ ಸಾರ ಏನು ಮಾಡ್ತಾಳೆ, ಅಬ್ರಾಹ್ಮನ್ಗೆ ಹೇಳ್ದ, ಅಬ್ರಾಹ್ಮನು ಹಾಗರ ಮೇಲೆ ಎಲ್ಲ ಅಧಿಕಾರ ನಿನಗಿದೆ ಅಂದಾಗ, ಇವಳು ಅಧಿಕಾರ ತಗೊಂಡು ಅವಳನ್ನ ಹಿಂಸೆ ಪಡಿಸಿದಾಗ, ಅವಳಿಗೆ ಕಠಿಣವಾಗಿ ನಡೆಸಿದಾಗ ಅವಳು ಅಲ್ಲಿಂದ ಓಡೋಗ್ತಾಳೆ. ಹಲ್ಲೆಲೂಯ. ಅವಳು ಓಡಿಯೋದಳು. ಆಮೇಲೆ ಏನಾಗುತ್ತೆ, ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯಹೋವನ ದೂತನು ಅವಳನ್ನು ಕಂಡು, ಸಾರಾಯಳು ದಾಸಿಯಾದ ಹಗರಳೆ ಎಲ್ಲಿಂದ ಬಂದಿ. ಹಲ್ಲೆಲೂಯ. ಸಾರಾಳ ದಾಸಿಯಾದ ಹಗರಳೆ ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಇದಕ್ಕೆ ಯಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಹಲ್ಲೆಲೂಯ. ನೋಡ್ರಿ, ಅವಳು ಸಾರಾಯಿ ಬಂದ್ಬಿಟ್ಟು ಹಗರಳಿಗೆ ಹಿಂಸೆ ಮಾಡಿದ್ದಾರೆ. ಹಿಂಸೆ ಮಾಡಿದ ನಿಮಿತ್ತವಾಗಿ ಹಗರಳು ಅಲ್ಲಿಂದ ಓಡೋಗ್ತಾ ಇದ್ದಾಳೆ. ಹಗರಳು ಏನೇ ಅಬ್ರಾಹ್ಮನ ಹೆಂಡತಿ ಆದರೂ ಹಗರಳು ಅಂತ ದೇವರಲ್ಲಿ ಕರಿತಾ ಇಲ್ಲ. ಹಗರಳಿಗೆ ಏನಂತ ಕರಿತಾ ಇದ್ದಾಳೆ ಅಂದರೆ, ಸಾರಾಯ ದಾಸಿಯೇ. ಹಲ್ಲೆಲೂಯ. ಯಾರ ದಾಸಿ? ಸಾರಾಯ ದಾಸಿಯೇ. ಸಾರಾಯನ ದಾಸಿ, ಸಾರಾಳ ದಾಸಿಯೇ ಅಂತ ಕರೀತಾರೆ. ಸೊ ಕೇಳ್ಬಿಟ್ಟು ಏನಂತ ಇದ್ದಾರೆ ಅಂದರೆ,
ನೀನು ವಾಪಸ್ ನಿನ್ನ ಯಜಮಾನಿ ಹತ್ರ ಹೋಗಿ ನಿನ್ನ ತಗ್ಗಿಸ್ಕೊ. ನಾನು ಈ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದಾಗ ದೇವರ ಆತ್ಮನ ತಿಳಿಸಿದ್ರು, ಅವ್ರು ಯಾಕೆ ನಾನು ವಾಪಸ್ ಕಳಿಸ್ತಾ ಇದ್ದೀನಂದ್ರೆ ಅವಳಲ್ಲಿ ತಗ್ಗಿಸುವಿಕೆ ಬರಬೇಕಂತಾನೇ ನಾನು ಅಲ್ಲಿ ಆ ರೀತಿ ಮಾಡಿದೆ. ನಾನು ಅದನ್ನು ಅಂದರೆ ದೇವ್ರು ಮಾಡೋದಲ್ಲ, ದೇವ್ರು ಅದನ್ನು ಅನುಮತಿಸ್ತಾನೆ. ಇಲ್ಲಾಂದರೆ ದೇವ್ರು ಬೇಕಾದ್ರೆ ಹೋಗಿ ಸಾರಳ ಕನಸಲ್ಲಿ ಹೋಗಿ ಹೇಳಿ ಇದು ಹಗರಳು, ಇವಳು ನನ್ನ ಮಗಳು, ಇವಳು ಅಬ್ರಾಹ್ಮಣ ಹೆಂಡತಿ, ನೀನು ಅವಳು ಹಿಂಸೆ ಕೊಡ್ಕೊಡ್ದು ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ದೇವ್ರು ಅನುಮತಿಸ್ತಾರೆ. ನೋಡ್ರಿ, ಕ್ರೈಸ್ತರ ಜೀವಿತದಲ್ಲಿ ನನ್ನ ನಿನ್ನ ಜೀವಿತದಲ್ಲಿ ಯಾವುದು ಆಕಸ್ಮಿಕವಾಗಿ ಆಗೋದಿಲ್ಲ. ಪ್ರತಿಯೊಂದು ದೇವರ ಯೋಜನೆ ಆಗಿರುತ್ತೆ, ದೇವರ ಪ್ಲ್ಯಾನ್ ಆಗಿರುತ್ತೆ. ಇವತ್ತು ಸಾರ ಹಗರನ್ನು ಹಿಂಸೆ ಮಾಡೋದಕ್ಕೂ ದೇವರು ಅನುಮತಿ ಮಾಡಿರೋದು ಇದಕ್ಕೆ, ಅವಳಲ್ಲಿ ಇಲ್ಲದೇ ಇರುವಂಥ ತಗ್ಗಿಸುವಿಕೆಯನ್ನು ದೇವರು ತಗೋಬರಬೇಕಾಗಿ. ನೋಡ್ರಿ, ಹಗರನ್ನು ಕಷ್ಟದಿಂದ ಓಡ್ ಬರ್ತಾ ಇದ್ದಾಳೆ, ಆದರೆ ದೇವರು ಮತ್ತೆ ನೀನು ಅದೇ ಕಷ್ಟಕ್ಕೆ ಹೋಗು ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಅದರರ್ಥ ನಿನ್ನಲ್ಲಿ ಒಂದು ತಗ್ಗಿಸುವಿಕೆ ಬರೋವರೆಗೂ ನೀನು ಯಾವ ಕಷ್ಟದಲ್ಲಿಂದ ಹೊರಬಂದ್ರೂ ಮತ್ತೆ ತಿರ್ಗಾ ಅದೇ ಕಷ್ಟ ನಿನಗೆ ಹಿಂತಿರುಗಿ ಬರ್ತದೆ. ಯಾಕಂದ್ರೆ ನಿನ್ನಲ್ಲಿ ಸ್ವಭಾವ ಇನ್ನೂ ಹೋಗಿರಲ್ಲ, ನಿನ್ನಲ್ಲಿ ಆ ಸ್ವಭಾವ ಬರೋವರೆಗೂ ನಿನ್ನನ್ನು ದೇವರು ಅದರಲ್ಲೇ ಇರಿಸಿರ್ತಾರೆ. ಅಲ್ಲೂ ಯಾ ಇಲ್ಲಿ ಹಗರಳಿಗೂ ಅಷ್ಟೇ, ತಗ್ಗಿಸುವಿಕೆ ಬರೋವರೆಗೂ ದೇವರು ನೀನು ಅಲ್ಲೇ ಇರಬೇಕು, ಇನ್ನೂ ನಿನ್ನಲ್ಲಿ ಬಂದಿಲ್ಲಮ್ಮ, ಇನ್ನೂ ಕೆಲವೊಂದು ಸ್ವಭಾವಗಳು ನಾನು ಕರೆಕ್ಟ್ ಮಾಡಬೇಕು ಅಂತಿದ್ದೀನಿ, ಅದೆಲ್ಲ ಇನ್ನೂ ಹೋಗ್ತಾ ಇಲ್ಲ, ನೀನು ವಾಪಸ್ ಹೋಗು ನೀನು ಸಾರಳ ಬಳಿಗೆ. ಅವಳ ಹತ್ರ ನೀನು ತಗ್ಗಿ ನಡಿ, ನೀನು ತಗ್ಗಿ ನಡೆದಾಗ ಅವಳೇ ನಿನ್ನ ಸರಿಯಾಗಿ ನಡೆಸ್ತಾಳೆ. ಹಲಲೂಯ್ಯ ಪ್ರಿಯ ಸಹೋದರ ಸಹೋದರರೇ, ಎಷ್ಟೋ ಜಾಗದಲ್ಲಿ ನಾನು ನೀನು ಇನ್ನೂ ತಗ್ಗಿ ನಡೀತಾ ಇಲ್ಲ. ಹಲಲೂಯ್ಯ ನಾವು ದೇವರಿಗೆ ತಗ್ಗಿ ನಡೀತಾ ಇಲ್ಲ, ನಮ್ಮ ಪಾಸ್ಟರ್ಸ್ಗೆ ತಗ್ಗಿ ನಡೀತಾ ಇಲ್ಲ, ನಮ್ಮ ತಂದೆ ತಾಯಿಗಳಿಗೆ ತಗ್ಗಿ ನಡೀತಾ ಇಲ್ಲ, ನಮಗಿರುವಂಥ ಸುಪೀರಿಯರ್ ಲೀಡರ್ಸ್ಗೆ ತಗ್ಗಿ ನಡೀತಾ ಇಲ್ಲ, ನೀ ಕೆಲಸ ಮಾಡೋರು ಮ್ಯಾನೇಜರ್ಸ್ಗಳಿಗೆ ತಗ್ಗಿ ನಡೀತಾ ಇಲ್ಲ, ಬಿಸ್ನೆಸ್ ಮಾಡೋರು ಗೌರ್ಮೆಂಟ್ಗಳಿಗೆ ರೂಲ್ಸ್ಗಳಿಗೆ ತಗ್ಗಿ ನಡೀತಾ ಇಲ್ಲ. ಎಲ್ಲ ಫಾಲೋ ಮಾಡಬೇಕು, ಏ ನಾನು ಕ್ರಿಶ್ಚಿಯನ್ನು, ನನ್ನ ಗೌರ್ಮೆಂಟ್ ರೂಲ್ಸ್ ಇಲ್ಲ ಅಂತಲ್ಲ, ಪ್ರತಿಯೊಂದು ಇದೆ ನಾವು ಫಾಲೋ ಮಾಡಬೇಕು. ಹಲ್ಲೆಲೂಯ ಪ್ರಿಯ ಸಹೋದರ ಸಹೋದರರೇ, ನಾನು ಹೇಳ್ತೀನಿ ಕೇಳ್ರಿ, ನೀವು ಇಲ್ಲಿ ಈ ಜಾಗದಲ್ಲಿ ನಿಮ್ಮಲ್ಲಿ ತಗ್ಗಿಸುವಿಕೆ ಬರಲಿಲ್ಲ ಅಂದರೆ ಪುನಃ ನೀವು ಅದೇ ಕಷ್ಟಕ್ಕೆ ಹೋಗ್ತೀರಾ. ನಿಮ್ಮಲ್ಲಿ ತಗ್ಗಿಸುವಿಕೆ ಬರುವವರೆಗೂ ದೇವ್ರು ವಾಪಸ್ ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯ ನೀವು ಒಪ್ಕೊಂತೀರಾ? ಈಗಷ್ಟೇ ಬ್ರದರ್ ನಾವು ಬಂದಿದ್ದೀವಿ ಸಾಲದಿಂದ, ಪುನಃ ನಿನ್ನ ಸಾಲಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಏ ಆಗಲ್ಲ ಬ್ರದರ್, ಮುರ್ಕೋಬೇಕು, ನಮ್ಮನ್ನು ನಾವು ಮುರ್ಕೋಬೇಕು, ನಾವು ತಗ್ಗಿಸುವಿಕೆ ಒಳಗಾಗಬೇಕು. ಯಾಕೆ ವಾಪಸ್ ದೇವ್ರು ಅಲ್ಲೇ ಕಳಿಸ್ಬೇಕು? ಹಲ್ಲೆಲೂಯ ಕಷ್ಟದಿಂದ ಓಡ್ ಬಂದಿದ್ದಾಳೆ, ಮತ್ತೆ ಅದೇ ಕಷ್ಟಕ್ಕೆ ಅವಳು ಫ್ರೀಡಮ್, ಈಗ ಅವಳು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದ್ರೆ ದೇವಳು ಬಿಡ್ತಾ ಇಲ್ಲ, ವಾಪಸ್ ಅಲ್ಲಿಗೆ ಹೋಗು ಅಂತ ಇದ್ದಾರೆ. ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ ವಾಪಸ್ ಹೋಗು ಅಂತೇಳಿ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಇವತ್ತು ನೀನು ಅನ್ಕೋಬಹುದು, ಯಾಕೆ ಬ್ರದರ್ 3 ತಿಂಗಳು ಮುಂಚೆ ಕಷ್ಟ ಇತ್ತು, ಮತ್ತೆ ಈಗ 3 ತಿಂಗಳು ಚೆನ್ನಾಗಿದ್ವಿ, ಮತ್ತೆ ಅದೇ ಕಷ್ಟ ಬರ್ತಾ ಇದೆ. ಎಲ್ಲೋ ನೀನು ತಗ್ಗಿಸ್ಕೊಂತ ಇಲ್ಲ, ಎಲ್ಲೋ ನೀನು ಅದರಿಂದ ಹೊರ ಬರ್ತಾ ಇಲ್ಲ. ಯಾಕೆ ಬ್ರದರ್, ನನಗೆ 1 ತಿಂಗಳು ನನ್ನ ಕಾಲು ನೋವಿತ್ತು, ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಆಯಿತು, ಆದರೆ ಮತ್ತೆ ಈ ತಿಂಗಳು ಬಂದಿದೆಯಲ್ಲ. ಎಲ್ಲೋ ನಿನ್ನಲ್ಲಿ ತಗ್ಗಿಸುವಿಕೆ ಬರ್ತಾ ಇಲ್ಲ. ದೇವರಿಗೆ ಬೇಕಾಗಿರುವಂಥ ಸ್ವಭಾವಗಳು ನಿನ್ನಲ್ಲಿ ಬರೋವರೆಗೂ ನಿನ್ನ ಪ್ರಾಬ್ಲಮ್ಗಳು, ನಿನ್ನ ಸಮಸ್ಯೆಗಳು ನಿನಗೆ ಸೈಕಲ್ ಆಗಿ ಹಿಂತಿರುಗಿ ಬರ್ತಾ ಇರ್ತದೆ. 1 ತಿಂಗಳು ಸೂಪರ್ ಆಗಿದ್ರೆ ಇನ್ನೊಂದು ತಿಂಗಳು ಕಷ್ಟ, 1 ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ತೊಂದರೆ. ಕಾರಣ ಏನು? ಎಲ್ಲೋ ನಿಮ್ಮನ್ನು ನೀವು ತಗ್ಗಿಸ್ಕೊಂತ ಇಲ್ಲ. ಹಲ್ಲೆಲೂಯ ಪ್ರಿಯ ಸಹೋದರ ಸಹೋದರರೇ, ನಾವು ತಗ್ಗಿಸ್ಕೊಂಡು ನಡೆಯೋದು ದೇವರಿಗೆ ಬಹಳ ಮುಖ್ಯವಾಗಿದೆ. ಪ್ರಿಯ ಸಹೋದರ ಸಹೋದರರೇ, ನಾನು ನೀನು ತಗ್ಗಿಸ್ಕೊಂಡು ನಡಿಬೇಕು ದೇವರಲ್ಲಿ, ಅದೇ ದೇವ್ರಿಗೆ ಬೇಕಾಗಿರೋದು. ಅದಕ್ಕೆ ದೇವರು ಹಗರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯ ನೋಡ್ರಿ, ಅವನು ಹಗರಳನ್ನು ಕೂಡಲು ಬಸುರಾದಳು, ತಾನು ಬಸುರಾದನೆಂದು ತಿಳ್ಕೊಂಡು ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದ್ರು ಅಂದ್ರೆ ಕೀಳಾಗಿ ನೋಡ್ತಾಳು. ಮೊದಲನೇದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ತಗ್ಗಿಸುವಿಕೆ ಇಲ್ಲ ಅಂದ್ರೆ ಅದರ ಅರ್ಥ ನಮ್ಮಲ್ಲಿ ಗರ್ವ ಇದೆ ಅಂತ ಅರ್ಥ. ಹಲ್ಲೆಲೂಯ ನಿಮ್ಮಲ್ಲಿ ಯಾವಾಗ ಗರ್ವ ಇದೆಯೋ, ನಾನೇ ಶ್ರೇಷ್ಠ, ನಾನೇ ಮೇಲು, ನಾನೇ ಗ್ರೇಟು, ನನ್ನಲ್ಲಿ ಒಳ್ಳೆ ಅಭಿಷೇಕ ಇದೆ, ನನ್ನಲ್ಲಿ ಒಳ್ಳೆ ಎಜುಕೇಷನ್ ಇದೆ, ನನಗೆ ಒಳ್ಳೆ ಸಂಬಳ ಇದೆ, ನನಗೆ ಒಳ್ಳೆ ಬಿಸ್ನೆಸ್ ಇದೆ, ನಾನು ಚೆನ್ನಾಗಿದ್ದೀನಿ, ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರು ನೋವಲ್ಲಿದ್ದಾರೆ, ಅವ್ರು ಅವಮಾನದಲ್ಲಿದ್ದಾರೆ, ಅವ್ರು ಸಾಲದಲ್ಲಿ ಬಿದ್ದಿದ್ದಾರೆ, ಅವ್ರು ಪಾಪ ಮಾಡಿದ್ರಿಂದ ಹಿಂಗಿದೆ, ಅವ್ರು ಈಗಿರೋದ್ರಿಂದ ಹಂಗಿದೆ, ನೀನು ಯಾವಾಗ ಅದೆಲ್ಲ ತಿಳ್ಕೊಂತೀಯೋ ಅದರ ಅರ್ಥ ನೀನು ಅವ್ರಿಗಿಂತ ನೀನು ಬಹಳ ಪರಿಶುದ್ಧನು ಅಂತ ನೀನು ತಿಳ್ಕೊತಾ ಇದೀಯ. ಅದು ಬಹಳ ತಪ್ಪು, ಅದು ನಿನ್ನಲ್ಲಿರುವ ಗರ್ವವನ್ನು ತೋರಿಸ್ತದೆ. ಹಲ್ಲೆಲೂಯ ಏನು ತೋರಿಸ್ತದೆ? ಗರ್ವವನ್ನು ತೋರಿಸ್ತದೆ. ಆ ಗರ್ವದಿಂದ ಏನಾಗ್ತದೆ? ತಾತ್ಸಾರ ಮಾಡ್ತಾ ಇದ್ದಾರೆ ಅಂದರೆ ಕೀಳಾಗಿ ನೋಡೋದು. ಎಷ್ಟೋ ಸತಿ ನಾನು ನೀವು ಯೋಚನೆ ಮಾಡ್ರಿ, ಎಷ್ಟು ಜನರನ್ನ ನಾವು ಕೀಳಾಗಿ ನೋಡಿರ್ತೀವಿ. ಇವ್ರಿಗಿಂತ ನಾವೇ ಬೆಟ್ರಪ್ಪ, ನಾವೇ ಪರವಾಗಿಲ್ಲಪ್ಪ, ನಮ್ಮ ಸಭೆನೇ ಪರವಾಗಿಲ್ಲಪ್ಪ, ನಮ್ಮ ಪಾಸ್ಟ್ರೆ ಎಷ್ಟೋ ಮೇಲಪ್ಪ, ಅಯ್ಯೋ ನಮ್ಮ ಸಭೆಯಲ್ಲಿ ಒಳ್ಳೆ ವಾಕ್ಯ ಇದೆಲ್ಲ ಏನು? ಕೀಳಾಗಿ ನೋಡುತ್ತಾರೆ. ಯಾಕಂದರೆ ನಿನ್ನಲ್ಲಿ ಗರ್ವ ಇದೆ. ಯಾಕೆ ನಿನ್ನಲ್ಲಿ ಗರ್ವ ಈ ಕೀಳಾಗಿರೋದಂದ್ರೆ ನಿನ್ನಲ್ಲಿ ತಗ್ಗಿಸುವಿಕೆ ಇಲ್ಲ. ಹಲ್ಲೆಲೂಯ ಹಲ್ಲೆಲೂಯ. ಮೂರನೇದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಹಗರನ್ನ ಅಬ್ರಹಾಮನ ಜೊತೆ ಹೋಗು ಅಂತ ಹೇಳಿ ಕೊಟ್ಟಿದ್ಯಾರು, ಈ ಜೀವಿತವನ್ನು, ಈ ಜೀವನವನ್ನು ಕೊಟ್ಟಿದ್ಯಾರು ಹಗರಳಿಗೆ? ಸಾರಾಯಿ ಕೊಟ್ಟಿದ್ದು. ಆದರೆ ಇವತ್ತು ಹಗರಳು ಆ ಜೀವಿತವನ್ನು ಕೊಟ್ಟಂತ ಸಾರಾಯನ್ನೇ ಕೀಳಾಗಿ ನೋಡ್ತಾ ಇದ್ದಾರೆ.
ಅದರ ಅರ್ಥ ಏನು? ಕೃತಜ್ಞತೆ ಇಲ್ಲ, ನಮಗೆ ಕೃತಜ್ಞತೆ ಮಾಡೋಕ್ಕೆ ಬರಲ್ಲ. ಕೃತಜ್ಞತೆ ಉಳ್ಳವರಾಗಿ ಇರೋಕ್ಕೆ ಆಗಲ್ಲ. ಸಹಾಯ ಮಾಡಿದವ್ರಿಗೆ ಹಿಂದೆ ಮಾತಾಡೋದು, ಸಹಾಯ ಮಾಡಿದವ್ರಿಗೆ ಹಿಂದೆ ಅವ್ರನ್ನ ಚುಚ್ಚೋದು, ಸಹಾಯ ಮಾಡಿದವ್ರನ್ನ ಕೆಳಗಡೆ ಹಾಕಿ ತುಳಿಯೋದು, ಅವ್ರ ಬಗ್ಗೆನೇ ಅವ್ರು ಎಷ್ಟೇ ಒಳ್ಳೇದು ಮಾಡಿದ್ರು ಅವ್ರು ಮಾಡಿರೋ ಒಂದು ತಪ್ಪನ್ನು ಹಿಡ್ಕೊಂಡು ದೊಡ್ಡ ಪಿಕ್ಚರ್ ಮಾಡೋದು. ಹಲಲೂಯ್ಯ. ಕೃತಜ್ಞತೆ ಇಲ್ಲದ ಕಾರ್ಯಗಳ ಇವತ್ತು ಅವ್ರು ನಿಮ್ಮ ಜೀವಿತದಲ್ಲಿ ಏನು ಮಾಡಿದಾರೆ ಅನ್ನೋ ಕೃತಜ್ಞತೆ ದೇವರಿಗೂ ಅವ್ರಿಗೂ ನೀವು ಸಲ್ಲಿಸ್ಬೇಕು. ಹಲಲೂಯ್ಯ. ಕೃತಜ್ಞತೆ ಇಲ್ಲದೇ ಇರೋದನ್ನು ತೋರಿಸ್ತದೆ. ನಾಲ್ಕನೇದಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಹಾಗರು ಅಲ್ಲಿಂದ ಓಡೋಗ್ತಾ ಇದ್ದಾರೆ. ಅವ್ರು ಹಿಂಸೆ ಕೊಟ್ಟಿದ ತಕ್ಷಣ ಓಡೋಗ್ತಾ ಇದ್ದಾರೆ ಅಂದರೆ ಏನು? ದೇವರು ಬಂದು ಅಲ್ಲಿ ಏನೋ ಒಂದು ಅದ್ಭುತ ಬಿಡುಗಡೆ ಏನೋ ಒಂದು ಆಗೋವರೆಗೂ ಅವ್ರಿಗೆ ತಾಳ್ಮೆ ಇಲ್ಲ. ನಿನ್ನಲ್ಲಿ ತಾಳ್ಮೆ ಇಲ್ಲ, ಪ್ರತಿಯೊಂದಕ್ಕೂ ಕುದುರೆಯಲ್ಲೇ ಕುತ್ಕೊಂಡು ಓಡ್ತೀಯ ನೀನು. ಇಲ್ಲ ಬೇಕು, ಅಲ್ಲ ಬೇಕು. ನಾನು ಕೆಲವೊಂದು ಕಡೆ ಹೋಗ್ತಾ ಇರ್ತೀನಿ, ಸೇವಕರ ಹತ್ರ ಹೋಗಿರ್ತೀನಲ್ಲ, ಅಲ್ಲಿ ಏನೂ ಕೆಲಸ ಇರಲ್ಲ. ಒಬ್ಬರ ಮನೇಲಿ ಪ್ರೇಯರ್ ಮಾಡೋಷ್ಟು ಬ್ರದರ್ ಹೋಣ, ಬ್ರದರ್ ಬ್ರದರ್ ಹೋಣ, ಬ್ರದರ್ ಬ್ರದರ್ ಹೋಣ, ಬ್ರದರ್. ಎಲ್ಲಿಗೆ ಹೋಗ್ತೀಯಪ್ಪ? ಏನೂ ಕೆಲಸ ಇಲ್ಲ, ಏನು ಇಲ್ದಾರೆ, ಯಾಕೆ ಅರ್ಜೆಂಟು? ತಾಳ್ಮೆ ಇಲ್ಲದೆ ಕುದುರೆ ಮೇಲೆ ಓಡ್ತಾ ತಾಳ್ಮೆ, ಅದರ ಅರ್ಥ ನಿನ್ನಲ್ಲಿ ತಗ್ಗಿಸುವಿಕೆ ಇಲ್ಲ. ತಗ್ಗಿಸುವಿಕೆ ಇಲ್ಲ ಅಂದರೆ ನಿನ್ನಲ್ಲಿ ತಾಳ್ಮೆನೂ ಇರೋಕ್ಕಾಗಲ್ಲ. ತಗ್ಗಿಸುವಿಕೆ ಇಲ್ಲ ಪ್ರಿಯ ಸಹೋದರ, ಅದಕ್ಕೆ ತಾಳ್ಮೆ ಇಲ್ಲ. ನಾಲ್ಕನೇ ಐದನೇದಾಗಿ ಆ ಮಗಳು ಓಡೋಗ್ತಾ ಇದ್ದಾಳೆ. ದೇವರು ಬಂದು ಏನಾದರೂ ಒಂದು ಮಾಡ್ತಾರೆ ಅಂತ ದೇವರನ್ನ ನಂಬಿ ದೇವರ ಮೇಲೆ ಡಿಪೆಂಡ್ ಆಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ದಾವಿದರು ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟು ದೇವ್ರು ಕೇಳೋರು, ಹೋಗ್ಲಾ ಬೇಡವ ಅಂತ. ಆದರೆ ಇವರು ದೇವ್ರ ಮೇಲೆ ಹತ್ಕೊಂಡಿಲ್ಲ, ಅದಕ್ಕೆ ಏನು ಮಾಡಿದ್ರು? ಇಲ್ಲಿ ಕಷ್ಟ ಬಂದಿದ ತಕ್ಷಣ ಅಲ್ಲಿ ಓಡೋಗೋರು, ಅಲ್ಲಿ ಕಷ್ಟ ಬಂದಿದ ತಕ್ಷಣ ಅಲ್ಲಿ ಓಡೋಗೋರು, ಅಲ್ಲಿ ಕಷ್ಟ ಬಂದರೆ ಇನ್ನೊಂದು ಕಡೆ ಓಡೋಗ್ತಾನೆ ಇರ್ರಿ. ಯಾಕಂದ್ರೆ ನೀವು ದೇವ್ರ ಮೇಲೆ ಹತ್ಕೊಂಡಿಲ್ವಲ್ಲ. ನೀವು ದೇವ್ರ ಮೇಲೆ ಹತ್ಕೊಂಡಿಲ್ಲ ಅಂತಂದರೆ ಅದರ ಅರ್ಥ ನಿನ್ನನ್ನು ತಗ್ಗಿಸುವಿಕೆ ಇಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ? ನೀವಾಗೆ ನಾವೇ ಏನೋ ಒಂದು ಮಾಡೋಣ ನಮ್ಮ ಲೈಫಿಗೆ ಅಂತ ಟ್ರೈ ಮಾಡ್ತೀರಾ. ಆ ಟ್ರೈ ನಿಮ್ಮನ್ನು ಇನ್ನೂ ಹಳ್ಳಕ್ಕೆ ತೊಗೊಂಡು ಹೋಗುತ್ತೆ ಹೊರತು ನಿಮ್ಮನ್ನು ಮೇಲಕ್ಕೆತ್ತಲ್ಲ. ದೇವ್ರ ಮೇಲೆ ಹತ್ಕೊಂಡಿರ್ರಿ, ದೇವ್ರು ದೊಡ್ಡ ಕಾರ್ಯವನ್ನು ನಿಮ್ಮ ಲೈಫಲ್ಲಿ ಮಾಡ್ತಾರೆ. ಹಲಲೂಯ್ಯ. ದಾವಿದನು ದೇವಿದನು ದೇವರನ್ನು ಹತ್ಕೊಂಡು ಇದ್ದಿದ್ರಿಂದ ಕುರಿ ಕಾಯುವಂಥ ದಾವಿದನನ್ನು ದೇವರು ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರು. ಇವತ್ತು ನನ್ನನ್ನು ನಿನ್ನನ್ನು ದೇವರು ಕೂರಿಸೋಕೆ ಎಷ್ಟೊತ್ತು? ಯಾಕೆ ಕೂರಿಸ್ತಾ ಇಲ್ಲ? ಯಾಕಂದರೆ ನಾನು ನೀನು ಆ ತಗ್ಗಿಸುವಿಕೆಯಲ್ಲಿ ಆ ಒಂದು ದೇವರ ಮೇಲೆ ಹತ್ಕೊಂಡು ನಡೆಯೋದನ್ನು ನಾವು ಕಲಿತಿಲ್ಲ ಇನ್ನು. ಅದಕ್ಕೆ ಇನ್ನು ಅದೇ ಕಷ್ಟ, ಅದೇ ನೋವು, ಅದೇ ಬಾಧೆ. ನೀನು ಬದಲಾಗಬೇಕು, ನಿನ್ನಲ್ಲಿ ಆ ತಗ್ಗಿಸುವಿಕೆ ಬರಬೇಕು. ಹಲಲೂಯ್ಯ. ದೇವರನ್ನು ನೋಡುವಂಥ ನಮ್ಮ ಕಣ್ಣುಗಳು ದೇವರನ್ನು ನೋಡಬೇಕು. ಅನಂತರ ಆರನೇದಾಗಿ ಅವರು ಓಡೋಗ್ತಾ ಇದ್ದಾರಂದರೆ ನಾನೇ ಏನಾದರೂ ಮಾಡ್ತೀನಿ, ಎಲ್ಲೋ ಓಡೋಗ್ಬಿಡ್ತೀನಿ, ಹೆಂಗೋ ಜೀವನ ಮಾಡಬೇಕು ಅಂದರೆ ಶರೀರದ ಆಲೋಚನೆ, ಶರೀರವಾಗಿ ಕೆಲಸ ಮಾಡೋದು, ಶಾರೀರಿಕವಾದಂಥ ಬುದ್ಧಿಗಳು. ಏನು ಹೇಳಿದ್ರೂ ಕೇಳಲ್ಲ, ಬರೀ ಶಾರೀರಿಕವಾಗಿ ನಡ್ಕೊತಾರೆ. ಯಾಕಂದರೆ ಅವರಲ್ಲಿ ತಗ್ಗಿಸುವಿಕೆ ಇಲ್ಲ. ತಗ್ಗಿಸುವಿಕೆ ಇಲ್ಲ ಅಂತಂದರೆ ದೇವರು ಮತ್ತೆ ಮತ್ತೆ ನಿನ್ನನ್ನು ಅದೇ ಕಷ್ಟಕ್ಕೆ ತರ್ತಾರೆ. ಒಂದು ತಿಂಗಳು ಒಳ್ಳೆ ಆಶೀರ್ವಾದ, ಎರಡನೇ ತಿಂಗಳು ಶೂನ್ಯ, ತಿರ್ಗಾ ಮೂರನೇ ತಿಂಗಳು ಆಶೀರ್ವಾದ, ನಾಲ್ಕನೇ ತಿಂಗಳು ಶೂನ್ಯ. ಇದು ನಿನ್ನ ಲೈಫಲ್ಲಿ ನಡೀತಾ ಇದೆ ಅಂದರೆ ಅರ್ಥ ಮಾಡ್ಕೊಂಡು ನಿನ್ನ ಒಳಗಡೆ ತಗ್ಗಿಸುವಿಕೆ ಬರಬೇಕು. ನೀನು ಎಲ್ಲೋ ತಗ್ಗಿಸ್ಕೊಂತ ಇಲ್ಲ, ತಗ್ಗಿಸ್ಕೊಟ್ರೇ ದೇವರು ನಿನಗೆ ಬಿಡುಗಡೆ ಮಾಡೋಕ್ಕಾಗುತ್ತೆ. ಹಲಲೂಯ್ಯ. ಏಳನೇದಾಗಿ ಈಗ ದೇವರು ಸಾರ ಹಗರನ್ನು ಅಲ್ಲಿ ಕಳಿಸೋದು ವಾಪಸ್ ಏನಕ್ಕೆ ಅಂದರೆ ಅವಳಲ್ಲಿ ತಗ್ಗಿಸುವಿಕೆ ಬರಲಿ ಅಂತೇಳಿ. ಆದರೆ ಅಲ್ಲಿ ತಗ್ಗಿಸುವಿಕೆ ಬರಬೇಕಂತ ದೇವರು ಕಳಿಸ್ತಾ, ಅದಕ್ಕೆ ಈ ಕಷ್ಟ, ಈ ನೋವು, ಈ ಒಂದು ಹಿಂಸೆ ಕೊಟ್ಟಿದ್ದಾರಂತ ಹಗರಳಿಗೆ ಅರ್ಥ ಆಗಲಿಲ್ಲ. ಅವರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಬಹುಶಃ ದೇವರು ಕಣ್ಮುಚ್ಚಿದ್ದಾರೆ, ದೇವರು ನನ್ನನ್ನು ನೋಡ್ತಾ ಇಲ್ಲ, ದೇವರು ನನ್ನನ್ನು ಮರ್ತಿದ್ದಾರೆ. ಇವತ್ತು ಅನೇಕ ಜನರು ಅದೇ ಅನ್ಕೊತಾ ಇದ್ದಾರೆ. ಅದಕ್ಕೆ ಆ ಮಗಳು ಹದಿಮೂರನೇ ಅಧ್ಯಾಯದಲ್ಲಿ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ದೇವ್ರಿಗೆ ಒಂದು ಹೆಸರನ್ನು ಕೊಡ್ತಾಳೆ ಹಗರಳು. ಏನಂತ ಕೊಡ್ತಾಳೆ ನೋಡ್ರಿ, ಅವಳು ನನ್ನನ್ನು ನೋಡುವಾತನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯಹೋವನಿಗೆ ಎಲ್ಲವನ್ನು ನೋಡುವ ದೇವರು, ಎಲ್ಲವನ್ನು ನೋಡುವ ದೇವರಂದು ಹೆಸರಿಟ್ಟಳು. ಯಾಕೆ? ಆ ಹೆಸರು ದೇವ್ರಿಗೆ ಫಸ್ಟಿಂದನೇ ಇದೆ. ಇವಳು ಇಟ್ಟರು ಇಲ್ಲೇ ಇರಲಿಲ್ಲ ಅಂದ್ರೆ ಆ ಹೆಸರು ಫಸ್ಟೇ ಇದೆ. ದೇವರು ಎಲ್ಲ ನೋಡ್ತಾ ಇರ್ತಾರೆ, ಆದರೆ ಇವಳು ಗೊತ್ತಿರಲಿಲ್ಲ ದೇವ್ರು ನನ್ನನ್ನು ನೋಡ್ತಾ ಇದ್ದಾರೆ ಅಂತ. ಯಾಕಂದರೆ ಇವಳು ದೇವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ. ಯಾಕಂದರೆ ಇವಳಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ಅಂಡರ್ಸ್ಟ್ಯಾಂಡ್ ಇಲ್ಲ ದೇವ್ರು ಏನು ಯಾಕೆ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅನೇಕರು ಅಷ್ಟೇ, ಒಂದು ಚಿಕ್ಕ ಕಷ್ಟ ಬಂದಿದ ತಕ್ಷಣವೇ ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ಮರ್ತು ಬಿಟ್ಟಿದ್ದಾರೆ, ಕಣ್ಮುಚ್ಚಿಬಿಟ್ಟಿದ್ದಾರೆ, ಏನೂ ಮಾಡ್ತಾ ಇಲ್ಲ, ನನ್ನನ್ನು ಬಿಟ್ಟು ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದರೆ ನಿಜ ಏನಂದರೆ ದೇವ್ರು ಯಾಕೆ ಇದನ್ನು ನಿನ್ನ ಲೈಫಲ್ಲಿ ತೊಗೊಂಬಂದಿದ್ದಾರೆ, ಯಾಕೆ ಇದನ್ನು ದೇವ್ರು ಅನುಮತಿಸಿದ್ದಾರೆ? ಒಂದು ಮಾತು ದೇವ್ರು ಮನಸ್ಸು ಮಾಡಿದ್ರೆ ನಿನಗೆ ಬರೋ ಕಷ್ಟನ ಒಂದು ಮಾತಲ್ಲಿ ನಿಲ್ಲಿಸ್ಬೋದು. ಪ್ರಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನ ಶಿಷ್ಯಂದ್ರು ದೋಣಿಯಲ್ಲಿ ಹೋಗ್ಬೇಕಾದ್ರೆ ಬಿರುಗಾಳಿಯನ್ನು ಒಂದು ಮಾತಲ್ಲಿ ನಿಲ್ಲಿಸಿದಂಥ ದೇವರು ನಿನ್ನ ಕಷ್ಟಗಳನ್ನು ಒಂದು ಮಾತಲ್ಲಿ ನಿಲ್ಲಿಸೋಕ್ಕಾಗಲ್ವಾ? ನಿಲ್ಲಿಸೇ ನಿಲ್ಲಿಸ್ತಾರೆ. ಆದರೆ ಯಾಕೆ ನಿಲ್ಲಿಸಿಲ್ಲ? ಯಾಕಿನ್ನೂ ನಿನಗೆ ಆ ಕಷ್ಟನ ಅನುಮತಿಸಿದ್ದಾರೆ? ಯಾಕಂದರೆ ಎಲ್ಲೋ ನಿನ್ನಲ್ಲಿ ತಗ್ಗಿಸುವಿಕೆಯನ್ನು ದೇವರು ನೋಡ್ತಾ ಇಲ್ಲ.
ನಾನು ಸಾಲಕ್ಕೆ ಒಳಗಾಗಿದ್ದೆ, ಭಯಂಕರವಾದಂಥ ಸಾಲ. ಒಬ್ಬರನ್ನ ಒಂದು ಸಾಲ ಕ್ಲಿಯರ್ ಮಾಡೋಷ್ಟರಲ್ಲಿ ಇನ್ನೊಬ್ರು ನನಗೆ ಹಿಂಸೆ ಕೊಡೋರು, ಅದನ್ನು ಮಾತಾಡೋಷ್ಟರಲ್ಲಿ ಇನ್ನೊಬ್ರು ಹಿಂಸೆ ಕೊಡೋರು, ಭಯಂಕರ ಹಿಂಸೆಯಲ್ಲಿ ನಾನು ಒದ್ದಾಡ್ತಾ ಇದ್ದೆ. ಪ್ರಿಯ ಸಹೋದರ ಸಹೋದರರೇ, ನನಗೆ ಗೊತ್ತಿರಲಿಲ್ಲ ಯಾಕೆ ಎಷ್ಟೋ ಸತಿ ನಾನು ಹತ್ತಿದ್ದೀನಿ, ಯಾಕೆ ನನ್ನ ಮೇಲೆ ನೀನು ಕರುಣೆ ಇಡ್ತಾ ಇಲ್ಲ, ಯಾಕೆ ನಾನು ಬಿಡುಗಡೆ ಮಾಡ್ತಾ ಇಲ್ಲ, ಯಾಕೆ ಈ ಕಷ್ಟದಲ್ಲಿ ಇಟ್ಟಿದ್ಯಾ, ಎಷ್ಟೋ ಸತಿ ನಾನು ಕೇಳಿದೆ, ನನಗೆ ಅರ್ಥನೇ ಆಗಲಿಲ್ಲ. ಕೆಲವು ವರ್ಷಗಳ ನಂತರ ನನಗೆ ಅರ್ಥ ಆಯಿತು, ನನ್ನ ಒಳಗಡೆ ಇದ್ದಂಥ ಗರ್ವದ ನಿಮಿತ್ತವಾಗಿ ನನ್ನನ್ನು ದೇವರಲ್ಲಿ ಇಟ್ಟಿದ್ರು. ಇವತ್ತು ಆ ಸಾಲ ಬಂದು ಹೋದ ನಂತರ ನಾನು ಹಳೆ ಮನುಷ್ಯನಾಗಿಲ್ಲ, ನನ್ನಲ್ಲಿ ಅನೇಕ ವಿಷಯಗಳನ್ನು ದೇವರು ಹೊಡೆದಿದ್ದಾರೆ, ಇನ್ನೂ ಹೊಡಿತಾ ಇದ್ದಾರೆ, ಇನ್ನೂ ನಾನು ಬದಲಾಗಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನೂ ದೇವರು ಮಾಡ್ತಾರೆ. ಹಲಲೂಯ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಿನ್ನನ್ನು ದೇವರು ಯಾಕೋ ಯಾವುದೋ ಒಂದು ಕಾರಣಕ್ಕಾಗಿ ಈ ಕಷ್ಟದಲ್ಲಿ ಇಳಿಸಿರ್ಬೋದು, ದೇವರು ಮನಸ್ಸು ಮಾಡಿದ್ರೆ ಒಂದು ಸೆಕೆಂಡ್ರಿ ನಿಮ್ಮನ್ನು ಹೊರಗೆ ತಗೋಬರೋಕ್ಕೆ, ಒಂದೇ ಒಂದು ಸೆಕೆಂಡ್ ಸಾಕು ನಿಮಗೆ ಅದರಿಂದ ಬಿಡುಗಡೆ ಮಾಡೋಕ್ಕೆ. ಮಾಡ್ತಾ ಇಲ್ಲ ಅಂದರೆ ದೇವರು ಸುಮ್ಮನಿದ್ದಾರೆ. ಸುಮ್ಮನಿದ್ದಾರೆ ಅಂದರೆ ಏನೋ ಒಂದು ನಿನ್ನಲ್ಲಿ ತೆಗೆದಾಕಕ್ಕೆ ದೇವರು ಅದನ್ನು ಅಲ್ಲಿ ಬಿಟ್ಟಿದ್ದಾರೆ, ಇಲ್ಲಾಂದರೆ ದೇವರು ಬಿಡಲ್ಲ. ಹಲ್ಲೆಲೂಯ. ನಿಮಗೆ ಅರ್ಥ ಆಗ್ತಾ ಇದೆಯಾ ಪ್ರಿಯ ಸಹೋದರ ಸಹೋದರರೇ, ನಾವು ಅನೇಕ ಸತಿ ದೇವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ದೇವ್ರನ್ನ ಅಪಾರ್ಥ ಮಾಡ್ಕೊತೀವಿ. ಯಾಕೆ? ದೇವ್ರ ಬಗ್ಗೆನೆ ವಿರುದ್ಧವಾಗಿ ಮಾತಾಡ್ತೀವಿ, ದೇವ್ರ ಬಗ್ಗೆ ಗುಣಗುಡ್ತೀವಿ, ದೇವ್ರ ಬಗ್ಗೆ ಅದನ್ನು ಇದನ್ನು ಏನೇನೋ ಹೇಳ್ತಾ ಇರ್ತೀವಿ. ಅದೆಲ್ಲ ಏನು ಬೇಡ. ರೈಟ್ ಟೈಮಲ್ಲಿ ದೇವ್ರು ನಿನಗೆ ಬಿಡುಗಡೆ ಕೊಡ್ತಾನೆ. ನೀನು ಮಧ್ಯದಲ್ಲಿ ಬಂದ್ರೂ ವಾಪಸ್ ನಿನ್ನನ್ನು ದೇವರೇ ಕಳಿಸ್ತಾನೆ. ಆ ಕಷ್ಟದಿಂದ ಓಡ್ ಬಂದ್ರೂ ಸಹ ಹಗರಳು ಮತ್ತೆ ದೇವರೇ ವಾಪಸ್ ಕಳಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ ಇನ್ನೂ ತಗ್ಗಿಸುವಿಕೆ ಬರಬೇಕು. ಹಲಲೂಯ. ಇನ್ನೂ ತಗ್ಗಿಸುವಿಕೆ ಬರಬೇಕು. ಪ್ರಿಯ ಸಹೋದರ ಸಹೋದರರೇ, ನೋಡ್ರಿ, ಆ ಮಗಳಿಗೆ ದೇವರು ಇವರು ಹೇಳ್ತಾರೆ, ದೇವದೂತರು ಹೇಳ್ತಾರೆ, ಸಾರಾಯಳ ದಾಸಿಯಾದ ಅಗರಳೆ ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತೆ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಇದರಲ್ಲಿ ಏನು ಹೇಳ್ತದೆ ಅಂತಂದರೆ, ಅವರು ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂತ ಅಂದಮೇಲೆ ಅದಕ್ಕೆ ವಿರುದ್ಧವಾಗಿ ಇವರು ಏನು ಕೇಳಲ್ಲ, ಹಗರಳು ಏನು ಮಾತಾಡಲ್ಲ. ಅಯ್ಯೋ ಸ್ವಾಮಿ, ನೀನು ಅವಳು ಕೊಡೋ ಕಷ್ಟ ನೋಡಿಲ್ವಾ, ನೀನು ಅವಳು ಕೊಡೋ ಹಿಂಸೆ ನೋಡಿಲ್ವಾ, ನಾನು ಪಡ್ತಾ ಇರುವ ಕಣ್ಣೀರು ನಿನಗೆ ಗೊತ್ತಿಲ್ವಾ, ನನ್ನನ್ನು ಮರೆತು ಬಿಟ್ಟಿದ್ಯಾ, ನಾನು ಈ ಹಿಂಸೆಯಲ್ಲೇ ಇರಬೇಕು ಅಂತ ನನ್ನ ಕರೆದಿದ್ಯಾ ಅನ್ನೋದೆಲ್ಲ ಏನು ಬಂದಿಲ್ಲರಿ ಮಾತು. ಹಲ್ಲೆಲೂಯ. ಬಹುಶಃ ಏನಾಗಿರತ್ತಂದರೆ ಆ ದೇವದೂತರು ಹೋಗಿ ಅಲ್ಲಿ ತಗ್ಗಿಸ್ಕೊಂಡಾಗ ಅವಳಿಗೆ ಪಾಪದ ಅರಿವು ಉಂಟಾಗಿರ್ಬೇಕು. ಆ ಪಾಪದ ಅರಿವು ಉಂಟಾಗಿದ್ದರಿಂದ ಅವರು ತಿರುಗಿ ಏನು ಮಾತಾಡಲೇ ಇಲ್ಲ, ಆಯಿತು ಹೋಗ್ತೇನೆ ನೋಡ್ರಿ, ತಗ್ಗಿಸುವಿಕೆ ಬಂದ್ಬಿಡ್ತು. ಹಲ್ಲೆಲೂಯ. ಒಂದು ಸೆಕೆಂಡ್ ಅಂದರೆ ಇಲ್ಲಿ ಹಗರಳು ದೇವರಿಗೆ ತಗ್ಗಿಸಿ ನಡೆಯೋಕ್ಕೆ ರೆಡಿ ಇದ್ದಾರೆ. ದೇವ್ರಿಗೆ ಅದು ಮಾತ್ರ ಅಲ್ಲ, ನೀನು ದೇವರಿಗೂ ತಗ್ಗಿ ನಡಿಬೇಕು. ನಿನ್ನ ಮೇಲ್ಗಡೆ ದೇವರು ಇಟ್ಟಿರುವಂಥ ನಿನ್ನ ಅಧಿಕಾರಿಗಳಿಗೂ, ಅದು ಮನೆಯಲ್ಲಾಗಲಿ, ಚರ್ಚಲ್ಲಾಗಲಿ, ಕೆಲಸದಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ, ಎಲ್ಲೇ ಇರಲಿ, ನಿನ್ನ ಮೇಲ್ಗಡೆ ಇರುವಂಥ ಅಧಿಕಾರಿಗೆ ನೀನು ತಗ್ಗಿ ನಡೆಯೋದನ್ನು ನೀನು ಕಲಿಬೇಕು. ದೇವ್ರು ಏನು ಹೇಳ್ತಾ ಇದ್ದಾರೆ, ನೀನು ಅಲ್ಲಿ ಹೋಗು, ನನಗೆ ತಗ್ಗಿ ನಡೆದ್ರೆ ಸಾಕು ಅಂತ ಹೇಳ್ತಾ ಇಲ್ಲ, ನೀನು ಸಾರಾಳಿಗೆ ತಗ್ಗಿ ನಡಿ ಅಂತ ಹೇಳ್ತಾ ಇದ್ದಾರೆ. ಸಾರ ಏನು ಹಿಂಸೆ ಕೊಟ್ಟರು ಅದೆಲ್ಲ ದೇವ್ರು ಕೇಳಲಿಲ್ಲ. ಸಾರ ಇಷ್ಟು ಹಿಂಸೆ ಕೊಟ್ಲ, ನಾನು ಅವಳು ಬಿಡಲ್ಲ, ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ, ಅವಳಿಗೆ ಹೇಳ್ತೀನಿ, ಅವಳನ್ನ ಸುಮ್ಮನಿರು ಅಂತ ಹೇಳ್ತೀನಿ, ಅದೆಲ್ಲ ಹೇಳಿದ್ರ ಇಲ್ಲ, ನೀನು ಹೋಗಿ ತಗ್ಗಿ, ನೀನು ನಡ್ಕೊ, ನೀನು ನಡೆದ್ರೆ ಸಾಕು, ಸಾರ ತಾನಾಗೆ ಮಾರ್ಪಡ್ತಾಳೆ. ಇವತ್ತು ನೀನು ತಗ್ಗಿ ನಡೆದ್ರೆ ನಿನ್ನ ಮೇಲಿರುವಂಥ ಅಧಿಕಾರಿ ನಿನಗೆ ಫೇವರ್ ಆಗುವಂಥ ದೇವ್ರು ಮಾಡ್ತಾನೆ, ನಿನಗೆ ಹೆಲ್ಪ್ ಮಾಡುವಂಥ ದೇವ್ರು ಮಾಡ್ತಾನೆ, ನಿನ್ನ ಜೊತೆಯಲ್ಲಿರುವಂಥ ದೇವ್ರು ಮಾಡ್ತಾನೆ, ನಿನಗೆ ಸಹಾಯ ಮಾಡುವಂಥ ದೇವ್ರು ಮಾಡ್ತಾನೆ. ಆದರೆ ನೀನು ದೇವ್ರಿಗೆ ಬೇಕಾಗಿರೋದು ನೀನು ದೇವರಿಗೂ ಮನುಷ್ಯನಿಗೂ ತಗ್ಗಿ ನಡಿಬೇಕು. ಹಲ್ಲೆಲೂಯ. ಡಿ ಜೆ ಎಸ್ ದಿನಕರನ್ ಬ್ರದರ್ ಹತ್ರ ಫಾರಿನಿಂದ ಕೆಲವರು ಬಂದಿದ್ರಂತೆ, ಒಂದು ಆರ್ಗನೈಸೇಷನ್ ಕೆಲವರು ಬೈಬಲ್ ಸ್ಟೂಡೆಂಟ್ಸ್ನ ಕರ್ಕೊಂಡು ಕೆಲವೊಂದು ಪ್ರಾಕ್ಟಿಕಲ್ ಟೀಚಿಂಗ್ಗಾಗಿ ಬಂದಾಗ ಆ ಆರ್ಗನೈಸೇಷನ್ನ ಲೀಡರ್ಸ್ಗಳು ಡಿ ಜೆ ಎಸ್ ದಿನಕರನ್ ಅಯ್ಯ ಹತ್ರ ಹೋದ್ರಂತೆ. ಹೋಗಿ ಕೇಳಿದ್ರಂತೆ, ಅಯ್ಯ ಈ ಥರ ಕೆಲವರೆಲ್ಲ ಯಂಗ್ಸ್ಟರ್ಸು ಸೇವೆಗೆ ಬಂದಿದ್ದಾರೆ, ಬೈಬಲ್ ಕಾಲೇಜಿಂದ ನಾವು ಕರ್ಕೊಂಬಂದಿದ್ದೀವಿ, ನೀವು ಒಂದಿನ ಬಿಡುವು ಮಾಡಿಕೊಂಡು ನೀವು ಬಂದು ಅವ್ರ ಹತ್ರ ಮಾತಾಡಿದ್ರೆ ಅವ್ರಿಗೇನು ಹೇಳಬೇಕನ್ಸ್ತತ್ತೋ ನೀವು ಅದನ್ನು ಹೇಳಿದ್ರೆ ಚೆನ್ನಾಗಿರತ್ತೆ ಅಂದಾಗ ಅವರು ಒಂದೇ ವಿಷಯ ಅಂತ, ಒಂದು ಮಾತ್ರ ಹೇಳ್ತೀನಿ ಅವ್ರಿಗೆ, ಅವ್ರು ಯಾವಾಗ ಮನುಷ್ಯನಿಗೂ ದೇವರಿಗೂ ತಗ್ಗಿ ನಡೀತಾರೋ ದೇವರು ಅವ್ರನ್ನ ತಾನಾಗೆ ಆಶೀರ್ವದಿಸ್ತಾರೆ, ತಾನಾಗೆ ಉಪಯೋಗಿಸ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ದೇವರಿಗೆ ನೀವು ಅನೇಕ ಸತಿ ನಾವು ದೇವರಿಗೆ ಕ್ಷಮಾಪಣೆ ಕೇಳಿದ್ರೆ ಸಾಕು, ದೇವ್ರ ಮುಂದೆ ನಾನು ಮೊಣಕಾಲು ಹಾಕಿದ್ರೆ ಸಾಕು, ದೇವ್ರಿಗೆ ನಾವು ತಗ್ಗಿ ನಡೆದ್ರೆ ಸಾಕು, ದೇವ್ರ ಹಂಗಲ್ರಿ, ದೇವರು ನಿನಗಿಟ್ಟಿರುವಂಥ ಅಧಿಕಾರಿಗಳ ಮೇಲೂ ನೀವು ತಗ್ಗಿನೇ ನಡಿಬೇಕು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ದೇವರಿಗೂ ಮನುಷ್ಯರಿಗೂ ತಗ್ಗಿ ನಡೆದಾಗ ದೇವರ ಆಶೀರ್ವಾದ. ಅದಕ್ಕೆ ದೇವರ ಅರ್ಥ ಏಳು ವಿಷಯಗಳು. ಹಲ್ಲೆಲೂಯ. ಗರ್ವ, ತತ್ಸರವಾಗಿ ನೋಡೋದು, ಕೃತಜ್ಞತೆ ಇಲ್ಲದ ಹೃದಯ, ತಾಳ್ಮೆ ಇಲ್ಲದೆ ಇರೋದು, ದೇವರನ್ನ ಆತುಕೊಂಡು ನಡೀದೇ ಇರೋದು, ಶಾರೀರಿಕವಾಗಿ ನಡೆಯೋದು, ದೇವರನ್ನ ಅಪಾರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ತಾ ಇರೋದು. ಹಲ್ಲೆಲೂಯ. ಇದೆಲ್ಲ ಯಾವಾಗ ಅಂದರೆ ನಾವು ನಮ್ಮಲ್ಲಿ ತಗ್ಗಿಸುವಿಕೆ ಇಲ್ಲದೇ ಇದ್ದಾಗ ಇದೆಲ್ಲ ಬರ್ತದೆ. ಇದರಲ್ಲಿ ಯಾವುದಾದ್ರೂ ಇನ್ನೂ ಸ್ವಭಾವಗಳು ನಿಮ್ಮಲ್ಲಿ ಇದೆ ಅಂದರೆ 100% ನಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕು ಅಂತೇಳಿ.
ಹಲಲೂಯ. ಪ್ರಿಯ ಸಹೋದರ ಸಹೋದರರೇ, ಈಗ ತಗ್ಗಿಸುವಿಕೆ ಬಂದ ಮೇಲೆ ಏನಾಗುತ್ತೆ ನೋಡೋಣ. ಅದೇ ಆದಿಕಾಂಡ 21 14 ವಚನದಿಂದ ಓದೋಣ. ಇಲ್ಲಿ ದೇವರಿಗೂ ಅಬ್ರಹಾಮನಿಗೂ ಮಾತುಕತೆ ನಡೆದಾದ ಮೇಲೆ ಅಬ್ರಹಾಮನ ಒಂದು ಕಾರ್ಯವನ್ನು ಮಾಡ್ತಾರೆ. ಏನು ಹೇಳುತ್ತದೆ, ಮಾರನೇ ದಿನ ಬೆಳಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳಿಸಿಬಿಟ್ಟನು. ಅವಳು ಹೊರಟು ಬೇರ್ಷಬದ ಕಾಡಿನಲ್ಲಿ ಅಳೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬೆಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತ್ತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ ನಿನಗೇನಾಯಿತು, ಅಂಜಬೇಡ, ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವನ್ನು ಆಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹಲಲೂಯ. ಆ ಹುಡುಗ ಅಳ್ತಾ ಇದ್ದಾನೆ, ನೀರಿಲ್ಲ, ಮತ್ತೆ ಅಬ್ರಹಾಮನ ಕಳಿಸ್ಬಿಟ್ಟಿದ್ದಾರೆ. ಅವಾಗ ಅವಳು ಓಡ್ ಬಂದ್ಲು, ಈಗ ಅಬ್ರಹಾಮನನ್ನೇ ಕಳಿಸ್ತಾ ಇದ್ದಾರೆ, ಹೋಗಿ ನಿಂಗೆ ಸಾಕು ಅಂತೇಳಿ. ಹಲಲೂಯ. ನೋಡ್ರಿ, ನಿಮ್ಮ ಸಮಯ ಬಂದಾಗ ನೀವಾಗ ಓಡ್ ಬರೋದು ಬೇಡ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕೋ ಅವರೇ ಕಳಿಸ್ತಾರೆ, ಹೋಗ್ತಾರೆ, ನೀವು ಹೋಗ್ರಿ ಅಂತೇಳಿ. ಹಲಲೂಯ. ಅರ್ಥ ಆಗ್ತಾ ಇದೆ ಪ್ರಿಯ ಸಹೋದರ ಸಹೋದರರೇ. ನಾನು ಹಳೆ ಸೇವೆಯಲ್ಲಿದ್ದಾಗ ಅನೇಕರು ಬಂದು ಹೇಳಿದ್ರು, ನಿಂದೇ ಸೇವೆಗಳಿದೆ, ನೀನು ಯಾಕೆ ಇನ್ನೂ ಇದೇ ಚರ್ಚಲ್ಲಿದೆಯಾ, ಹೋಗು ಹೋಗು. ನಾನಂದೆ, ದೇವ್ರ ಸಮಯ ಬಂದರೆ ಅವರೇ ಕಳಿಸ್ತಾರೆ. ಕಳಿಸಿದ್ರು ನಮ್ಮ ಪಾಸ್ಟ್ರು, ಬಂದ್ವಿ ಇಲ್ಲಿ ಸಭೆ ಮಾಡೋಕ್ಕೆ. ಹಲಲೂಯ. ಸೊ ಪ್ರಿಯ ಸಹೋದರ ಸಹೋದರರೇ, ಅವ್ರ ಸಮಯ ಬಂದಾಗ ಅವರೇ ಕಳಿಸ್ತಾ ಇದ್ದಾರೆ, ಹೋಗು ಅಂತೇಳಿ. ಈಗ ಕಳಿಸಿದ ಮೇಲೆ ಅವಳು ಅದೇ ಒಂದು ಅರಣ್ಯದಲ್ಲಿ ಬಂದಿದ್ದಾರೆ, ಈಗ ಮಗುಗೆ ನೀರಿಲ್ಲ, ಸ್ವಲ್ಪ ನೀರು ಖಾಲಿ ಆಗ್ಬಿಟ್ಟಿದೆ, ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಗ ವಾಕ್ಯ ಹೇಳ್ತದೆ, ದೇವರು ಆ ಮಗುವಿನ ಸ್ವರವನ್ನು ಕೇಳಿದ್ರು. ಹಲಲೂಯ. ದೇವರು ಆ ಮಗುವಿನ ಸ್ವರನ, ಆ ಹುಡುಗನ ಮೊರೆಯ ದೇವರಿಗೆ ಕೇಳಿಸಿತು. ಹುಡುಗನ ಮೊರೆ, ಯಾಕಂದ್ರೆ ನೀರಿಲ್ಲದೆ ಸಾಯ್ತಾ ಇದ್ದಾನೆ, ಅದಕ್ಕೆ ಹುಡುಗನ ಮೊರೆಯನ್ನು ಕೇಳಿಸ್ತಂತೆ. ಕೇಳಿಸ್ಬಿಟ್ಟು ದೇವ್ರು ಏನು ಹೇಳ್ತಾ ಇದ್ದಾನೆ, ಹಗರಳೆ ನಿನಗೇನಾಯಿತು, ಏನಂತ ಕರೀತಾ ಇದ್ದಾರೆ, ಹಗರಳೆ. ಹಲಲೂಯ. ಆದರೆ ತಗ್ಗಿಸುವಿಕೆ ಇಲ್ಲದಂತ ಹಗರಳಿಗೆ ದೇವರು ಏನಂತ ಕರೆದ್ರು ಗೊತ್ತಾ, ಸಾರಾಯಳ ದಾಸಿಯಾದ ಹಗರಳೆ. ಸಾರಾಯಳ ದಾಸಿಯಾದ ಹಗರಳೆ. ಆದರೆ ಇಲ್ಲಿ ಸಾರಾಳ ದಾಸಿ ಅಂತ ಬಂದಿಲ್ಲ, ಹಗರಳೆ ಅಂತ ಬಂದಿದೆ. ನಿನ್ನಲ್ಲಿ ತಗ್ಗಿಸುವಿಕೆ ಬಂದಾಗ ನಿನ್ನನ್ನೇ ದೇವರು ಗುರುತಿಸ್ಲಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಹಲಲೂಯ. ನಿನ್ನ ಕಷ್ಟಗಳನ್ನು, ನೀನು ಮಾಡಿದ ಕೆಲಸಗಳನ್ನು ಹೇಳಿ ಗುರುತಿಸುವಂಥ ಜನರು ನಿನ್ನನ್ನು ದೇವರ ಮಗನು ಮಗಳೆಂಬುದಾಗಿ ಗುರುತಿಸ್ಲಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಹಲಲೂಯ. ನಿನಗೇನಾಯಿತು, ಅಂಜಬೇಡ, ಹುಡುಗನು ಬಿದ್ದಿರುವ ಸ್ಥಳದಿಂದ ಅವನನ್ನು ಶಬ್ದವು ಕೇಳಿಸ್ತು. ನೋಡ್ರಿ, ದೇವ್ರು ಹೇಳ್ತಾ ಇದ್ರೆ ಏನು ಎದುರುಬೇಡ, ನೀನು ಭಯ ಪಡಬೇಡ. ಆದರೆ ಅಲ್ಲಿ ದೇವರೊಳಗೆ ಭಯ ಪಡಬೇಡ ಅಂತ ಧೈರ್ಯ ಕೊಟ್ಟಿಲ್ಲ, ನೀನು ವಾಪಸ್ ಹೋಗು ಅಂತಾರೆ. ಕೆಲವೊಮ್ಮೆ ದೇವ್ರು ನಮಗೇನು ಧೈರ್ಯ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಏನಿದು, ಯಾಕಂದ್ರೆ ನಿನ್ನಲ್ಲಿ ತಗ್ಗಿಸೋಕ್ಕೆ ಬಂದಿಲ್ಲ. ಬಂದರೆ ದೇವ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಲಲೂಯ. ಯಾವಾಗ ಇಲ್ಲಿ ಬಂತು, ಆಮೇಲೆ ಏನು ಹೇಳ್ತದೆ ದೇವರು 19 ವಚನದಲ್ಲಿ ಹೇಳ್ತಾರೆ, ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರಂತೆ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಳಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕೊಡಿಸಿದ್ರು. ಒಂದು ಬಾವಿ ನೀರು ದೇವರು ಕಂತೆಗೆಯುವಂತೆ ಮಾಡ್ತಾರಂತೆ. ಪ್ರಿಯ ಸಹೋದರ ಸಹೋದರರೇ, ದೇವರು ಯಾರ ಮೊರೆಯನ್ನು ಕೇಳಿದ್ರು, ಆ ಮಗುವಿನ ಮೊರೆಯನ್ನು ಕೇಳಿದ್ರು. ಹಲಲೂಯ. ಆ ಮಗುಗೆ ನೀರು ದಾಹ ತೀರ್ಸಕ್ಕೆ ಎಷ್ಟು ಬೇಕಾಗಿದೆ, ಒಂದು ಗ್ಲಾಸ್ ನೀರು. ಹಲಲೂಯ. ಆದರೆ ಇಲ್ಲಿ ದೇವರು ಎಷ್ಟು ಕೊಡ್ತಾ ಇದ್ದಾರೆ, ಒಂದು ಬಾವಿ ನೀರನ್ನು ಕೊಡ್ತಾ ಇದ್ದಾರೆ. ಹಗರಳು ಕೇಳ್ತಾ ಇದ್ದೆ, ಸ್ವಾಮಿ ನನ್ನ ಮಗು ಸಾಯ್ದೇ ಇರುವಂತೆ ಒಂದು ಗ್ಲಾಸ್ ನೀರು ಕೊಡು. ದೇವರು ಹೇಳ್ತಾಳೆ, ಅವನಿಗೆ ಸಾಯೋವರೆಗೂ ನಾನು ನೀರು ಕೊಡಬೇಕು ಅಂತ ನಾನಿದ್ದೀನಿ ಅಂತ ದೇವರು ಹೇಳ್ತಾ. ಹಲಲೂಯ. ಇವತ್ತು ನೀನು ಏನು ಕೊರತೆಯಲ್ಲಿದೆಯೋ ನನಗೆ ಗೊತ್ತಿಲ್ಲ, ನೀನು ತಾತ್ಕಾಲಿಕವಾಗಿ ಸ್ವಾಮಿ ನನ್ನ ಈ ಕಷ್ಟದಿಂದ ಹೊರಗೆ ಕರ್ಕೋಬಾ ಅಂತ ನೀನು ಕೇಳ್ಬೋದು, ಆದರೆ ನೀನು ಸಾಯೋವರೆಗೂ ಕಷ್ಟನೇ ಕೊಡದೇ ಇರುವಂತೆ ನಡೆಸ್ಬೇಕು ಅಂತ ನಾನಿದ್ದೀನಿ ಅಂತ ದೇವರು ಹೇಳ್ತಾನೆ. ಆದರೆ ಅದು ಬರಬೇಕಂದ್ರೆ ನನ್ನಲ್ಲಿ ನಿನ್ನಲ್ಲಿ ತಗ್ಗಿಸಿಕೆ ಬರಬೇಕು. ಯಾವಾಗ ತಗ್ಗಿಸಿಕೆ ಬರುತ್ತೆ, ಸಾಯೋವರೆಗೂ ನಿನಗೆ ಕಷ್ಟ ಇಲ್ಲದಂಗೆ ದೇವರು ನೋಡ್ಕೊತಾನೆ. ಇಲ್ಲಿ ಸಾಯೋವರೆಗೂ ಆ ಮಗುಗೆ ನೀರಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವರು ಬಾವಿಯನ್ನು ಉಂಟು ಮಾಡಿದ್ದಾರೆ. ಮನುಷ್ಯನ ಸೃಷ್ಟಿ ಮಾಡೋ ಬಾವಿಯಲ್ಲೇ ನೀರು ಯಾವಾಗಲೇ ಇರುತ್ತಂದ್ರೆ ದೇವರು ಸೃಷ್ಟಿ ಮಾಡಿರುವಂತಹ ಬಾವಿ ಎಂದೆಂದಿಗೂ ನೀರಿದ್ದೇ ಇರುತ್ತೆ. ಹಲಲೂಯ. ಅರ್ಥ ಮಾಡ್ಕೋಬೇಕು ಪ್ರಿಯ ಸಹೋದರ ಸಹೋದರರೇ, ನೀನು ತಗ್ಗಿಸಿಕೆಗೆ ಬಂದಿದ್ಯಾ, ನಿನ್ನ ಕಷ್ಟ ಇವತ್ತಿಗೆ ನಿಂತು ಹೋಗುತ್ತೆ. ನೀನು ತಗ್ಗಿಸಿಕೆ ಬಂದಿದ್ಯಾ, ನಿನಗೆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ದೇವರು ಕೊಡ್ತಾನೆ. ಇಲ್ಲ ಬ್ರದರ್, 6 ನನ್ನ ಬಿಸ್ನೆಸ್ ಚೆನ್ನಾಗಿತ್ತು, 6 ಡೌನ್ ಆಗಿದೆ, ಹೋದ ವಾರ ಚೆನ್ನಾಗಿತ್ತು, ಈ ವಾರ ಚೆನ್ನಾಗಿದೆ. ತಗ್ಗಿಸುವಿಕೆ ಕಾಣ್ತಾ ಇಲ್ಲ ದೇವರು, ತಗ್ಗಿಸುವಿಕೆನ ದೇವರು ನೋಡ್ತಾ ಇಲ್ಲ. ಬದಲಾಗಬೇಕು. ಹಲಲೂಯ. ಬದಲಾಗಬೇಕು ಪ್ರಿಯ ಸಹೋದರ ಸಹೋದರರೇ. ಹಲಲೂಯ. ದೇವ್ರು ನೋಡ್ರಿ, ಅದಾದ ಮೇಲೆ ಆ ಸಹೋದರಿಗೆ ಪ್ರವಾದನೆ ಎಲ್ಲ ಕೊಡ್ತಾರೆ, ಆದರೆ ಆ ಸಹೋದರಿನ ನೀನು ಹಿಂತಿರುಗಿ ಹೋಗು ಅಂತ ಹೇಳಲ್ಲ. ಹೇಳ್ತಾರ ವಾಕ್ಯ ಓದ್ ನೋಡ್ರಿ, ಎಲ್ಲೂ ಹೇಳಲ್ಲ.
ಆದರೆ 16ನೇ ಅಧ್ಯಾಯದಲ್ಲಿ ತಗ್ಗಿಸುವಿಕೆ ಇಲ್ಲದ ಹಾಗರಳಿಗೆ ದೇವರು ಹೇಳ್ತಾರೆ ನೀನು ಹಿಂತಿರುಗಿ ಹೋಗು. ಆದರೆ ತಗ್ಗಿಸುವೆ ಇದ್ದ ಹಾಗರಳಿಗೆ ದೇವರು ತಗ್ಗಿಸ್ತೇನೆ ಹಿಂತಿರುಗಿ ಹೋಗು ಅಂತ ಹೇಳಲ್ಲ, ನಾನು ಇಲ್ಲೇ ನಿನ್ನನ್ನು ಆಶೀರ್ವದಿಸ್ತೇನೆ. ಐ ಎಮ್ ಗೋಡ್ ಬ್ಲೆಸ್ ಯು. ದೇವರು ನಿನಗೆ ಅದನ್ನೇ ಹೇಳ್ತಾರೆ, ಮತ್ತೆ ಹಿಂತಿರುಗಿ ನಿನ್ನನ್ನು ಆ ಕಷ್ಟಕ್ಕೆ ಬಿಡುಗಡೆ ಮಾಡಲ್ಲ, ಆ ಕಷ್ಟನೇ ನಿನ್ನ ಲೈಫಿಂದ ಕಿತ್ತು ಬಿಸಾಕ್ಬಿಡ್ತಾರೆ. ಹಲಲೂಯ ಹಲಲೂಯ. ಪ್ರಿಯ ಸಹೋದರ ಸಹೋದರರೇ, ನಾವು ತಗ್ಗಿಸುವಿಕೆ ಒಳಗಾಗಲ್ಲ. ದೇವರು ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ, ದೊಡ್ಡ ಬಿಡುಗಡೆಯನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರರೇ, ಅವ್ರಿಗೆ ಗೊತ್ತು ನಿಮ್ಮನ್ನು ಹೇಗೆ ನಡೆಸಬೇಕು, ಹೇಗೆ ಬಿಡುಗಡೆ ಮಾಡಬೇಕು ಅಂತ. ಹಲಲೂಯ. ದೇವರಿಗೆ ಬೇಕಾಗಿರೋದು ಬರೀ ನಮ್ಮಲ್ಲಿ ನಿಮ್ಮಲ್ಲಿ ತಗ್ಗಿಸುವಿಕೆ. ನಾನು ನೀನು ತಗ್ಗಿಸ್ಕೊಂಡ ದೊಡ್ಡ ಅದ್ಭುತ ಕಾರ್ಯಗಳು ದೇವರು ಕಣ್ಣಿಗೆ ಕಾಣಿಸದೇ ಇರುವಂಥ ಬಾವಿಯನ್ನು ಕಾಣಿಸುವಂತೆ ಮಾಡಿದ್ದಾರೆ. ಇವತ್ತು ನಿನಗೇನು ಬೇಕು ಅದು ನಿನ್ನ ಕಣ್ಣಿಗೆ ಕಾಣಿಸುವಂತೆ ದೇವರು ಮಾಡಲಿಕ್ಕಿದ್ದಾರೆ. ಹಲಲೂಯ. ನಿನ್ನ ಆತ್ಮಿಕ ಕಣ್ಣುಗಳನ್ನು ತೆರೆಯಲಿಕ್ಕಿದ್ದಾರೆ. ಅದ್ಭುತ ಕಾರ್ಯಗಳು ಏನೇನು ನಡಿಬೇಕು ಅದೆಲ್ಲ ಮಾಡೋದಕ್ಕೆ ದೇವರು ರೆಡಿಯಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರರೇ, ಆದರೆ ನಿನ್ನಲ್ಲಿ ಆ ತಗ್ಗಿಸುವಿಕೆ ಮನಸ್ಸು ಬರಬೇಕು, ಆ ಹೃದಯ ಒಡಿಬೇಕು. ಹೌದು ಸ್ವಾಮಿ, ನಾನು ತಗ್ಗಿಸ್ಕೊತೀನಿ. ಹಲಲೂಯ. ಪ್ರಿಯ ಸಹೋದರ ಸಹೋದರರೇ, ನೀನು ಮಾಡಿದಾಗ ದೇವರು ದೊಡ್ಡ ಅದ್ಭುತ ನಿನ್ನ ಲೈಫಲ್ಲಿ ಮಾಡ್ತಾನೆ. ಆಮೆನ್. ದೇವರಿಗೆಲ್ಲ ಗೊತ್ತಿದೆ, ಆದರೆ ಸುಮ್ಮನೆ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ದೇವರು ನಿನಗೆ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಇವತ್ತು ನಿನ್ನಲ್ಲಿ ಏನಾದರೂ ಕೊರತೆ, ಕಣ್ಣೀರು, ನೋವು, ಏನೇ ಪ್ರಾಬ್ಲಮಲ್ಲಿ ಒದ್ದಾಡ್ತಾ ಇದ್ರು, ನೀನು ದೇವ್ರಿಗೆ ಹೇಳು, ಸ್ವಾಮಿ ನನ್ನನ್ನು ನಾನು ತಗ್ಗಿಸ್ಕೊತೀನಿ. ನೀನು ಏನೋ ಒಂದು ಸ್ವಭಾವ ತೆಗೆದಾಕೋಕ್ಕೆ ಇದನ್ನು ಅನುಮತಿ ಮಾಡಿದೆಯಾ, ನಾನು ಅದನ್ನು ಸರಿಪಡಿಸ್ಕೊತೀನಪ್ಪ, ನನಗೆ ಆಶೀರ್ವಾದ ಮಾಡಿ. ನಾವು ಕೇಳೋಣ ದೇವರಿಗೆ. ಪ್ರತಿಯೊಬ್ಬರು ಕಣ್ಣುಗಳನ್ನು ಚೆನ್ನ. ಇವತ್ತು ಯಾರೊಟ್ಟಿಗೆ ದೇವರು ಮಾತಾಡಿದಾರೆ, ಹೌದು ಬ್ರದರ್ ನನ್ನಲ್ಲಿ ಇದೆ ಇನ್ನು, ನಾನು ಬದಲಾಗಬೇಕು, ಅದಕ್ಕೆ ನನಗೆ ಪದೇ ಪದೇ ಕಷ್ಟ ಬರ್ತಾ ಇದೆ, ಕಣ್ಗಳು ಮುಚ್ಕೊಳ್ಳಿ, ಪದೇ ಪದೇ ನೋವು ಬರ್ತಾ ಇದೆ, ಕಣ್ಗಳು ಮುಚ್ಕೊಳ್ಳಿ, ಕೈಗಳ ಮೇಲೆ ಎತ್ತಿ, ಸ್ವಾಮಿ ನನಗೆ ಕ್ಷಮಿಸಪ್ಪ, ನನ್ನಲ್ಲಿ ಕರ್ತನೆ ತಗ್ಗಿಸುವಿಕೆ ಇಲ್ಲದ ಕಾರಣದಿಂದ ನನ್ನನ್ನು ಮತ್ತೆ ಮತ್ತೆ ನಾನು ಅದೇ ಕಷ್ಟಕ್ಕೆ, ಅದೇ ಕಣ್ಣೀರಿಗೆ, ಅದೇ ನೋವಿಗೆ, ಅದೇ ರೋಗಕ್ಕೆ ಒಳಗಾಗ್ತಾ ಇದೆ. ಆದರೆ ಇವತ್ತು ನಾನು ಒಪ್ಪಿಸ್ಕೊಡ್ತಾ ಇದ್ದೀನಿ, ನಾನು ಸಂಪೂರ್ಣವಾಗಿ ಬದಲಾಗ್ತೀನಿ, ನಾನು ತಗ್ಗಿಸ್ಕೊತೀನಿ. ಕರ್ತನೇ, ನಾನು ದೇವ್ರ ಮುಂದೆ ಮಾತ್ರ ಅಲ್ಲ, ಮನುಷ್ಯನ ಮುಂದೆನೂ ನಾನು ತಗ್ಗಿಸ್ಕೊತೀನಿ ರಾಜ. ತಂದೆ ಆದ ದೇವರೇ ನಾನು ತಗ್ಗಿಸ್ಕೊತೀನಿ. ಇವತ್ತು ಕರ್ತನೇ, ನೀನು ಹೇಗೆ ತಂದೆಗೆ ತಗ್ಗಿಸ್ಕೊಂಡು ಹಾಗೆ ನಾನು ತಗ್ಗಿಸ್ಕೊಳ್ಳೋಕೆ ಕೃಪೆ ಕೊಡು. ಪ್ರಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ತಗ್ಗಿಸ್ಕೊಂಡ್ರು. ಯೇಸು ಸ್ವಾಮಿ ಬೈಬಲ್ ಹೇಳ್ತದೆ, ಪವಿತ್ರಾತ್ಮನ ಅವ್ರ ಮೇಲೆ ತುಂಬಿಕೊಂಡಾಗ ಅವರನ್ನು ಪವಿತ್ರಾತ್ಮನು ನಡೆಸಿದ್ರಂತೆ ಎಲ್ಲಿಗೆ, ಒಂದು ಇದು ಏನು ಅರಣ್ಯಕ್ಕೆ ಕರ್ಕೊಂಡು ಹೋದ್ರಂತೆ. ಏನಕ್ಕೆ? ಉಪವಾಸ ಮಾಡಲಿಕ್ಕೆ. ಆದರೆ ಆ ಜಾಗದಲ್ಲಿ ದೇವರು, ಏ ನಾನೇ ದೇವರು, ನಾನು ದೇವ್ರ ಮಗ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಕೇಳಲಿಲ್ಲ. ಅವರು ಪವಿತ್ರಾತ್ಮನಿಗೆ ಒಳಗಾಗಿ ಹೋಗ್ತಾ ಇದ್ರು. ಅವರು ದೇವರು ತಗ್ಗಿಸ್ಕೊಂಡ್ರು ಅಂತ ತೋರಿಸ್ತಾ ಇದೆ. ಇವತ್ತು ನಾನು ನೀನು ತಗ್ಗಿಸ್ಕೊಂಡಾಗ ಅದ್ಭುತ ಕಾರ್ಯಗಳು ದೇವರು ಮಾಡಲಿಕ್ಕಿದ್ದಾರೆ. ನಿನ್ನ ಸೇವೆಯಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನೀನು ಹೋಗುವ ಜಾಗಗಳಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾರೆ. ಮುಚ್ಚಿರುವ ಬಾಗಿಲುಗಳನ್ನು ತೆರೆಯಲಿಕ್ಕಿದ್ದಾರೆ. ದೇವರು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಲಿಕ್ಕಿದ್ದಾರೆ. ದೊಡ್ಡ ಆಶೀರ್ವಾದ ನಿನಗಾಗಿ ಕಾದಿದೆ. ಇವತ್ತು ನಿನ್ನ ಹೃದಯವನ್ನು ದೇವರು ಒಪ್ಪಿಸ್ಕೊಳ್ಳಿ. ನಿನ್ನ ಸ್ವಭಾವಗಳನ್ನು ದೇವರು ಒಪ್ಪಿಸ್ಕೊಳ್ಳಿ. ನಾನು ಮಾರ್ಪಡ್ತೀನಪ್ಪ, ನಿನ್ನ ಕೃಪೆ ನನಗೆ ಇರಲಿ. ದೇವರು ವಿಶೇಷವಾದಂಥ ಹಸ್ತ, ಇಲ್ಲ ಅಂದರೆ ಪದೇ ಪದೇ ಅದೇ ಅವಮಾನ, ಪದೇ ಪದೇ ಅದೇ ಕಣ್ಣೀರು, ಪದೇ ಪದೇ ಅದೇ ನೋವು ನಿಮ್ಮಲ್ಲಿ ಬಿಡುಗಡೆ ಆಗ್ತಾ ಇರ್ತದೆ. ಸಹೋದರ ಸಹೋದರ ದೇವರು ಒಪ್ಪಿಸ್ಕೊಳ್ಳಿ, ಸ್ವಾಮಿ ನಾನು ಮತ್ತೆ ಮತ್ತೆ ಅದೇ ಕಷ್ಟಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ನೀನು ಹೇಗೆ ಒಂದು ಮಗುಗೆ ಬರೀ ಒಂದು ಗ್ಲಾಸ್ ನೀರು ಬೇಕಾಗಿದ್ದಿರುತ್ತೆ, ಆದರೆ ನೀನೊಂದು ಬಾವಿ ನೀರನ್ನು ಕೊಟ್ಟಿದೆಯಲ್ಲ. ಅವರಿಗೆ ಮಾತ್ರ ಅಲ್ಲ, ಅವರ ಸಂತತಿಯರಿಗೂ ಆಗುವಂತೆ ಒಂದು ಬಾವಿ ನೀರು ಕೊಟ್ಟೆಲ್ಲ. ಇವತ್ತು ನನ್ನನ್ನು ಆಶೀರ್ವದಿಸಪ್ಪ, ನೀನು ನನ್ನನ್ನು ಆಶೀರ್ವದಿಸು, ನಿನ್ನ ಕೃಪೆಯಿಂದ ನನ್ನನ್ನು ತುಂಬಿಸಪ್ಪ. ಕರ್ತನೆ, ಪ್ರತಿಯೊಬ್ಬರ ಮೇಲೆ ನೀನು ಹಸ್ತ ಇರಲಿ ರಾಜ, ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಲಿ. ಕರ್ತನೇ, ನೀನು ಅವರಿಗೆ ಇದರಿಂದ ಬಿಡುಗಡೆ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ. ಪ್ರಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಯಾರ್ಯಾರಿಗೆ ದೇಹದಲ್ಲಿ ಎಲ್ಲೆಲ್ಲಿ ನೋವಿದೆಯೋ ಆ ಸ್ಥಳದಲ್ಲಿ ಕೈ ಇಟ್ಕೊಳ್ಳ್ರಿ. ರೋಗಗಳಿದ್ರೆ ತಲೆ ಮೇಲೆ, ಸಾಲ ಇದ್ರೆ ತಲೆ ಮೇಲೆ, ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ತಲೆ ಮೇಲೆ ಕೈ ಇಟ್ಕೊಳ್ಳ್ರಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ಈ ಸಮಯದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೈ ಇಟ್ಟಿದ್ದಾರೆ ನೀನು ನೋಡಿದ್ಯಾ? ಯೇಸುವಿನ ಅಧಿಕಾರಗಳ ನಾಮದಲ್ಲಿ ಆ ಸ್ಥಳದಲ್ಲಿರುವ ಎಲ್ಲ ನೋವು, ಎವ್ರಿ ಇನ್ಫರ್ಮಿಟಿ ಆಫ್ ದಿ ಟೇಬಲ್, ಯೇಸು ನಾಮದಲ್ಲಿ ಅವ್ರ ದೇಹದಿಂದ ಹೊರಗೋಗುವಂತಾಗಿ ನೆನಪಿಸ್ತಾ ಇದ್ದೇನೆ. ನಿನ್ನ ಸ್ವಸ್ಥತೆಯ ಶಕ್ತಿ ಅವ್ರ ಮೇಲೆ ಬಿಡುಗಡೆ ಆಗಲಿ ರಾಜ. ಪ್ರತಿಯೊಬ್ಬರನ್ನು ಮುಟ್ಟು ಗುಣಪಡಿಸು ಸ್ವಾಮಿ. ರೋಗಗಳು ವಾಸಿ ಆಗಲಿ ರಾಜ. ಶುಗರ್, ಬಿ ಪಿ, ಥೈರಾಯ್ಡ್ ನಾರ್ಮಲ್ಗೆ ಬರಲಿ. ಯೇಸುವೇ ನೀನು ನಾರ್ಮಲ್ಗೆ ತಗೋಬ ರಾಜ. ಕರ್ತನೆ, ಅದೇ ರೀತಿಯಾಗಿ ರಾಜ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ಸಮಯದಲ್ಲಿ ರಾಜ, ಯಾರ್ಯಾರು ಸಾಲದಲ್ಲಿ ಒದ್ದಾಡ್ತಾ ಇದ್ದರೋ, ಹೇಗೆ ಹಗ್ಗರಳ ಕಣ್ಣನ್ನು ತೆಗೆದು ನಿನ್ನ ಬಾವಿಯನ್ನು ತೋರಿಸ್ದೋ, ಅವರು ಬರಬೇಕಾಗಿರುವ ಆಶೀರ್ವಾದಗಳು, ಬಾಗಿಲುಗಳನ್ನು ಅವ್ರು ನೋಡುವಂತೆ ನಿನ್ನ ಅದ್ಭುತವನ್ನು ಮಾಡಿಸುವಾಮಿ. ಕರ್ತನೇ, ಕುಟುಂಬದಲ್ಲಿ ಅಸಮಾಧಾನ ಜಗಳದಲ್ಲಿರೋರಿಗೆ ಸಮಾಧಾನವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಒಡೆದೋಗಿರೋ ಕುಟುಂಬಗಳನ್ನು ದೇವರು ಒಂದು ಮಾಡ್ತಾ ಇದ್ದಾರೆ.
ಒಡೆದೋಗಿರೋ ಕುಟುಂಬಗಳು ದೇವರು ಒಂದು ಮಾಡ್ತಾ ಇದ್ದಾನೆ. ಕರ್ತನೇ, ನನ್ನ ಕುಟುಂಬ ಒಡೆದೋಗಿದೆಯಲ್ಲ, ಇದನ್ನು ಯಾರು ಸರಿಪಡಿಸೋದು ಅಂತ ಯಾವ ಒಬ್ರು ನೀವು ಕೇಳ್ತಾ ಇದ್ದೀರಾ? ಇವತ್ತು ದೇವರು ಮಾತು ಕೊಡ್ತಾ ಇದ್ದಾನೆ, ನಾನು ಒಂದು ಪಡಿಸ್ತೇನೆ, ನಾನು ಸಮಾಧಾನ ಕೊಡ್ತೀನಿ, ನಾನು ಸರಿಪಡಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಯಾರೋ ಒಬ್ರು ಬಹಳ ಭಯದಿಂದ ನೀವಿದ್ದೀರಾ, ಏನ್ ಮಾಡೋದು ಗೊತ್ತಿಲ್ಲ, ಹೇಗೆ ಜೀವಿಸೋದು ಗೊತ್ತಿಲ್ಲ. ದೇವರು ನಿಮಗೆ ಧೈರ್ಯ ಪಡಿಸ್ತಾ ಇದ್ದಾರೆ, ನಿನ್ನನ್ನು ನೀನು ಒಪ್ಪಿಸ್ಕೊಡು, ನಾನು ದೊಡ್ಡ ಕಾರ್ಯವನ್ನು ಮಾಡ್ತೀನಿ, ನಿನ್ನನ್ನು ನೀನು ಒಪ್ಪಿಸ್ಕೊಡು, ನಾನು ದೊಡ್ಡ ಕಾರ್ಯವನ್ನು ಮಾಡ್ತೀನಿ. ದೇವರ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಿಮ್ಮ ಲೈಫಲ್ಲಿ ನಡೀಲಿಕ್ಕಿದೆ. ಸ್ವಸ್ಥತೆ ಗುಣಪಡಿಸ್ತಾ ಇದ್ದಾರೆ, ಅನೇಕರನ್ನು ದೇವರು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಸ್ವಸ್ಥತೆ ಶಕ್ತಿಯನ್ನು ಸ್ವೀಕಾರ ಮಾಡಿಕೊಡ್ರಿ. ಕರ್ತನೇ, ನೀನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇನೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರರೇ, ನಾನು ನಂಬ್ತೀನಿ ದೇವರು ನಿಮ್ಮ ಒಟ್ಟಿಗೆ ಮಾತಾಡಿದ್ದಾರೆ, ನಿಮ್ಮ ಹೃದಯಗಳು ದೇವರ ಕಡೆ ತಿರುಗಿದೆ ಎಂಬುದಾಗಿ. ಹಲ್ಲೆಲೂಯ. ಯಾರಿಗಾದರೂ ಅದ್ಭುತ ಆಗಿದ್ರೆ, ದೇವರು ಮಾತಾಡಿದ್ದಾದರೆ, ನೀವು ಖಂಡಿತ ನಮ್ಮ ನಂಬರ್ಗೆ ಫೋನ್ ಮಾಡಿ ಹಂಚ್ಕೋಬೋದು. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಬೇಡಿಕೆಗಳಿದ್ರೆ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಿರಿ, ಆ ಬೇಡಿಕೆಗಳನ್ನು ಕೊಡ್ರಿ. ನಿಮಗಾಗಿ ಇಲ್ಲೊಂದು ಪ್ರಾರ್ಥನೆ ತಂಡ ಪ್ರಾರ್ಥನೆ ಮಾಡ್ತಾ ಇರ್ತದೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾರಿಗಾದರೂ ದೇವರ ಹೃದಯದಲ್ಲಿ ಮಾತಾಡಿ ನಮ್ಮ ಸೇವೆಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ, ನೀವು ಈ ನಂಬರ್ಗೆ ಡೀಟೇಲ್ಸ್ ಅಲ್ಲಿ ಏನು ದೇವ್ರಿಗೆ ಹಾಕ್ಕೊಡ್ತೀರೋ ಅದು ದೇವ್ರು. ಹಲ್ಲೆಲೂಯ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಯೇಸು ಕ್ರಿಸ್ತನ ನಾಮದಲ್ಲಿ.